ಆಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ಶಶಿಕುಮಾರ್ ಪ್ಲಸ್ ಅಕಾಡೆಮಿಯಿಂದ ನಿಮಗೆಲ್ಲ ಗೊತ್ತಿದೆ ಎನ್ ಸಿ ಆರ್ ಟಿ ಸಬ್ಜೆಕ್ಟ್ಸು ಬುಕ್ಸು ಯಾವ ರೀತಿಯಾಗಿ ಎಕ್ಸಾಮ್ಸಲ್ಲಿ ತುಂಬ ಮುಖ್ಯ ಆಗುತ್ತೆ ಅಂತ ಯಾಕಪ್ಪ ಅಂದರೆ ಅದು ನೀವು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪ್ರೇಷನ್ ಮಾಡ್ತೀರಿ ಅಲ್ಲಿ ಎನ್ ಸಿ ಆರ್ ಟಿಯಿಂದ ಸಾಕಷ್ಟು ಪ್ರಶ್ನೆಗಳು ನೇರವಾಗಿ ನೇರವಾಗಿ ನಿಮ್ಮ ಎಕ್ಸಾಮ್ಸ್ ಅಲ್ಲಿ ಬರ್ತಾ ಇರುತ್ತೆ ಆದರೆ ಗ್ರಾಮೀಣ ಪ್ರದೇಶದಿಂದ ಕನ್ನಡ ಮಾಧ್ಯಮದಲ್ಲಿ ಓದಿ ಬಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಸ್ಪರ್ಧಾರ್ಥಿಗಳಿಗೆ ಆ ಅಂಥ ಪ್ರಶ್ನೆಗಳನ್ನು ಅಟೆಂಡ್ ಮಾಡೋದಕ್ಕೆ ಮತ್ತು ಆ ಪ್ರಶ್ನೆಗಳಿಗೆ ಅಟೆಂಡ್ ಮಾಡಿ ಆನ್ಸರ್ ತಗೊಂಡು ಒಂದು ಮಾರ್ಕ್ಸ್ ಅನ್ನು ಗಳಿಕೆ ಮಾಡೋದಿದೆಯಲ್ಲ ಅದು ತುಂಬ ಕಷ್ಟ ಆಗಿದೆ ಯಾಕಪ್ಪ ಅಂದರೆ ಎನ್ ಸಿ ಆರ್ ಟಿ ಬುಕ್ಸ್ಗಳು ಇಂಗ್ಲೀಷ್ ಮೀಡಿಯಮಲ್ಲಿದೆ ಅದರಿಂದ ಅವ್ರಿಗೆ ಅಲ್ಲಿ ಕಷ್ಟ ಆಗ್ತಾ ಇದೆ ಎನ್ ಸಿ ಆರ್ ಟಿ ಬುಕ್ಸ್ಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಅದರಿಂದ ಅಂಥ ಒಂದು ವಿದ್ಯಾರ್ಥಿಗಳಿಗೆ ಒಂದು ಗ್ರಾಮೀಣ ಹಿನ್ನೆಲೆ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಎಲ್ಪ್ ಮಾಡಬೇಕು ಸಹಾಯ ಆಗಲಿ ಅಂತ ಹೇಳ್ಬಿಟ್ಟು ಎನ್ ಸಿ ಆರ್ ಟಿ ಬುಕ್ಸ್ಗಳನ್ನು ನಾನು ನೇರವಾಗಿ ಕನ್ನಡಕ್ಕೆ ಒಂದು ವಿಶ್ಲೇಷಣೆ ಮಾಡೋದ್ರ ಮುಖಾಂತರ ಅಂಥ ಒಂದು ಸ್ಪರ್ಧಾರ್ಥಿಗಳಿಗೆ ಅನುಕೂಲ ಮಾಡಬೇಕು ಅಥವಾ ಸಹಾಯ ಮಾಡಬೇಕು ಇದ್ರ ಮುಖಾಂತರ ಅಂತ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಹಾಗಾದರೆ ಇದು ಆರನೇ ಚಾಪ್ಟರು ಏಳನೇ ತರಗತಿಯ ಆರನೇ ಚಾಪ್ಟರು ಏನರ ಬಗ್ಗೆ ತಿಳಿಸುತ್ತಪ್ಪ ಅಂದರೆ ರೆಸ್ಪಿರೇಷನ್ ಇನ್ ಆರ್ಗ್ಯಾನಿಸಮ್ಸ್ ಈ ಚಾಪ್ಟರ್ ಯಾವುದ್ರ ಬಗ್ಗೆ ಹೇಳುತ್ತೆ ಜೀವಕೋಶಗಳಲ್ಲಿ ಅಥವಾ ಜೀವಿಗಳಲ್ಲಿ ಉಸಿರಾಟ ಕ್ರಿಯೆ ರೆಸ್ಪಿರೇಷನ್ ಯಾವ ರೀತಿಯಾಗಿ ಆಗುತ್ತೆ ಅಂತಕ್ಕಂಥದ್ದೇ ಈ ಒಂದು ಚಾಪ್ಟರ್ ತಿಳಿಸ್ತಕ್ಕಂಥದ್ದು ಹಾಗಾದರೆ ಯಾವ ಯಾವ ಪಾಯಿಂಟ್ಸ್ಗಳಿಗೆ ನಾನು ಒಂದು ರೀತಿಯಾದಂಥದ್ದು ಆರ್ಡ್ರನ್ ಅಂಡರ್ಲೈನ್ ಮಾಡಿದ್ದೀನಿ ಅಥವಾ ಹೈಲೈಟ್ ಮಾಡಿದ್ದೀನಿ ಅದನ್ನು ನಾನು ನೇರವಾಗಿ ನೋಡ್ತಾ ಹೋಗ್ತೀನಿ ಹಾಗಾದರೆ ರೆಸ್ಪೈರ್ ಅಂದರೆ ಏನು ರೆಸ್ಪೈರ್ ಅಂದರೆ ಏನು ಉಸಿರಾಟ ಉಸಿರಾಟ ಅಂದರೆ ಏನು ಎಲ್ಲ ಒಂದು ನಿಮಗೆ ಗೊತ್ತಿದೆ ದಟ್ ಆಲ್ ಆರ್ಗ್ಯಾನಿಸಮ್ಸ್ ಅಂದರೆ ಎಲ್ಲ ಜೀವಗಳು ಜೀವಿಗಳು ಆರ್ ಮೇಡ್ ಆಫ್ ಸ್ಮಾಲ್ ಮೈಕ್ರೋಸ್ಕೋಪಿಕ್ ಯುನಿಟ್ಸ್ ಎಲ್ಲ ಜೀವಿಗಳು ಮೇಡ್ ಆಫ್ ಅಂದರೆ ಸ್ಮಾಲ್ ಮೈಕ್ರೋಸ್ಕೋಪಿಕ್ ಅಂದರೆ ಸಣ್ಣ ಸೂಕ್ಷ್ಮ ಘಟಕಗಳಿಂದ ಆಗಿರುತ್ತೆ ಆ ಸಣ್ಣ ಸೂಕ್ಷ್ಮ ಘಟಕಗಳು ಯಾವ್ಯಾವಪ್ಪ ಅಂದರೆ ಸೆಲ್ಸ್ ಜೀವಕೋಶವೇ ಸಣ್ಣ ಸೂಕ್ಷ್ಮ ಘಟಕ ಏನು ಜೀವಕೋಶದ ಒಂದು ಅಥವಾ ಜೀವಿಗಳ ಒಂದು ಸಣ್ಣ ಘಟಕ ಓಕೆ ಎ ಸ್ಮಾಲ್ ಸೆಲ್ ಈಸ್ ಎ ಸ್ಮಾಲೆಸ್ಟ್ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ ಆಫ್ ಎನ್ ಆರ್ಗ್ಯಾನಿಸಮ್ ಒಂದು ಜೀವಿಯ ಒಂದು ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕ ಏನು ಸೆಲ್ ಓಕೆ ಸೆಲ್ ಈಸ್ ಎ ಸ್ಮಾಲೆಸ್ಟ್ ಸ್ಟ್ರಕ್ಚರಲ್ ಅಂದರೆ ರಚನಾತ್ಮಕ ಫಂಕ್ಷನಲ್ ಅಂದರೆ ಕಾರ್ಯಾತ್ಮಕ ಯುನಿಟ್ ಅಂದರೆ ಘಟಕ ಯಾವುದ್ರದ ಒಂದು ಆರ್ಗ್ಯಾನಿಸಮ್ ಒಂದು ಜೀವಿಯ ಘಟಕ ಈಚ್ ಸೆಲ್ ಆಫ್ ಎನ್ ಆರ್ಗ್ಯಾನಿಸಮ್ ಪರ್ಫಾರ್ಮ್ ಸಟೈನ್ ಫಂಕ್ಷನ್ ಸಚ್ ಆಸ್ ನ್ಯೂಟ್ರಿಷನ್ ಟ್ರಾನ್ಸ್ಪೋರ್ಟ್ ಎಕ್ಸ್ಕ್ರೀಷನ್ ರೀಪ್ರೊಡಕ್ಷನ್ ಅಂದರೆ ಪ್ರತಿಯೊಂದು ಜೀವಕೋಶ ಏನು ಒಂದು ಕೆಲಸ ಮಾಡುತ್ತೆ ಆರ್ಗ್ಯಾನಿಸಮ್ಸಲ್ಲಿ ಜೀವಕೋಶದಲ್ಲಿ ಅಂದರೆ ಅದರ ಕಾರ್ಯ ನ್ಯೂಟ್ರಿಷನ್ ಅಂದರೆ ಒಂದು ಡೈಜೆಷನ್ ಸಿಸ್ಟಮಿಂದ ನ್ಯೂಟ್ರಿಷನ್ನ ಪಡೆಯೋದು ಇನ್ನೊಂದು ಸಾಗಾಣಿಕೆ ಮಾಡೋದು ಇನ್ನೊಂದು ಎಕ್ಸ್ಕ್ರಿಷನ್ ಎಕ್ಸ್ಕ್ರಿಷನ್ ಅಂದರೆ ಹೊರಗಡೆ ಹಾಕೋದು ಅಂದರೆ ಎಕ್ಸ್ಟ್ರಾ ಏನು ವೇಸ್ಟೇಜ್ ಇರುತ್ತೆ ಬಾಡಿನಲ್ಲಿ ಫುಡ್ಡನ್ನು ಡೈಜೆಸ್ಟ್ ಆದಮೇಲೆ ಏನು ಉಳಿಕೆ ಪದಾರ್ಥ ವೇಸ್ಟ್ ಇರುತ್ತೆ ಅದನ್ನು ಎಸ್ಕ್ರಿಷನ್ ಅಂದರೆ ಮಲ ಹೊರಗಡೆ ಹಾಕುತ್ತೆ ರೀಪ್ರೊಡಕ್ಷನ್ ರೀಪ್ರೊಡಕ್ಷನ್ ಅಂದರೆ ಏನು ರೀಪ್ರೊಡಕ್ಷನ್ ಅಂದರೆ ಸಂತಾನೋತ್ಪತ್ತಿ ಅದು ಕೂಡ ಸೆಲ್ ಅಂದರೆ ಜೀವಕೋಶದ ಕೆಲಸ ಆಗಿರುತ್ತೆ ಟು ಪರ್ಫಾಮ್ ದೀಸ್ ಫಂಕ್ಷನ್ ದ ಸೆಲ್ ನೀಡ್ಸ್ ಎನರ್ಜಿ ಈ ಎಲ್ಲ ಕಾರ್ಯಗಳನ್ನು ಅಂದರೆ ನ್ಯೂಟ್ರಿಷನ್ ಟ್ರಾನ್ಸ್ಪೋರ್ಟ್ ಅಂದರೆ ಸಾಗಾಣಿಕೆ ಎಸ್ಕ್ರಿಷನ್ ಅಂದರೆ ಮಲನ ಹೊರ್ಗಡೆ ಹಾಕೋದಿರ್ಬೋದು ಅಥವಾ ಸಂತಾನೋತ್ಪತ್ತಿ ಇವೆಲ್ಲವಕ್ಕೂ ಕೂಡ ಏನು ಬೇಕು ಸೆಲ್ ಇವೆಲ್ಲ ಕಾರ್ಯಗಳನ್ನು ಮಾಡೋದಕ್ಕೆ ಸೆಲ್ಗೆ ಎನರ್ಜಿ ಬೇಕು ಶಕ್ತಿ ಬೇಕು ಹಾಗಾದರೆ ಈ ಶಕ್ತಿ ಎಲ್ಲಿಂದ ಬರುತ್ತೆ ಈವನ್ ವೆನ್ ವಿ ಆರ್ ಈಟಿಂಗ್ ನಾವು ಊಟ ಮಾಡಬೇಕಾದ್ರೆ ಸ್ಲೀಪಿಂಗ್ ಅಂದರೆ ಮಲಗಿದ್ದಾಗ ಅಥವಾ ಓದಬೇಕಾದ್ರೆ ನಮಗೆ ಎನರ್ಜಿ ಬೇಕು ಹಾಗಾದರೆ ಈ ಒಂದು ಎನರ್ಜಿ ಎಲ್ಲಿ ಬರುತ್ತೆ ವೇರ್ ಡಸ್ ದೀಸ್ ಎನರ್ಜಿ ಕಮ್ ಫ್ರಮ್ ಈ ಒಂದು ಶಕ್ತಿ ಎಲ್ಲಿಂದ ಬರುತ್ತೆ ಕೆನ್ ಯು ಸೇ ವೈ ಯರ್ ಪೇರೆಂಟ್ಸ್ ಇನ್ಸಿಸ್ ದಟ್ ಯು ಶುಡ್ ಈಟ್ ರೆಗ್ಯುಲರ್ಲಿ ಹಾಗಾದರೆ ನೀನು ಸ್ವಲ್ಪ ನನಗೆ ಹೇಳಿ ಹೇಳು ನಿಮ್ಮ ತಂದೆ ತಾಯಿಗಳು ಪೋಷಕರು ನಿನಗೆ ಊಟ ಮಾಡು ಅಂತ ಯಾವಾಗಲೂ ಹೇಳ್ತಾ ಇರ್ತಾರಲ್ಲ ಯಾಕೆ ದ ಫುಡ್ ಆ್ಯಸ್ ಸ್ಟೋರ್ಡ್ ಎನರ್ಜಿ ನಿಮ್ಗೆ ಗೊತ್ತಿರಬೇಕು ಆಹಾರದಲ್ಲಿ ಏನಪ್ಪ ಇರುತ್ತೆ ಶಕ್ತಿ ಇರುತ್ತೆ ಎನರ್ಜಿ ಇರುತ್ತೆ ಎನರ್ಜಿ ಫುಡ್ಡಲ್ಲಿ ಸ್ಟೋರ್ ಆಗಿರುತ್ತೆ ಆಹಾರದಲ್ಲಿ ಸ್ಟೋರ್ ಆಗಿರುತ್ತೆ ಸಂಗ್ರಹ ಆಗಿರುತ್ತೆ ವಿಚ್ ಈಸ್ ರಿಲೀಸ್ಡ್ ಡೂರಿಂಗ್ ರೆಸ್ಪಿರೇಷನ್ ನಾವು ಯಾವಾಗ ಉಸಿರಾಟ ಆಡ್ತೀವಿ ಯಾವಾಗ ಒಂದು ರೆಸ್ಪಿರೇಷನ್ ಮಾಡ್ತೀವಿ ಆಗ ಏನಾಗುತ್ತೆ ಎನರ್ಜಿ ರಿಲೀಸ್ ಆಗುತ್ತೆ ಓಕೆ ಹಾಗಾದರೆ ದೇರ್ ಫೋರ್ ಆಲ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ರಿಕ್ವೈ ರೆಸ್ಪೈರ್ ಟು ಗೆಟ್ ಎನರ್ಜಿ ಫ್ರಮ್ ಫುಡ್ ಅಂದರೆ ಎಲ್ಲ ಒಂದು ಜೀವಗಳು ಜೀವಿಗಳು ಏನು ಮಾಡುತ್ತೆ ಉಸಿರಾಟ ಮಾಡುತ್ತೆ ಏನಕ್ಕೆ ಅಂದರೆ ಫುಡ್ಡಿಂದ ಎನರ್ಜಿಯನ್ನು ಪಡೆಯೋದಕ್ಕೋಸ್ಕರ ಒಂದು ಉಸಿರಾಟ ನಡೆಸುತ್ತೆ ಡ್ಯೂರಿಂಗ್ ಬ್ರೀತಿಂಗ್ ವಿ ಬ್ರೀತ್ ಇನ್ ಹೇರ್ ಹೇರ್ ಉಸಿರಾಟ ಮಾಡಬೇಕ್ರೆ ನಮ್ಗೆ ಏನು ಬೇಕು ಗಾಳಿ ಬೇಕು ಅಂದರೆ ವಾಯು ಬೇಕು ಅದನ್ನ ನಾವೇನು ಮಾಡ್ತೀವಿ ಬ್ರೀದ್ ಮಾಡ್ತೀವಿ ಉಸಿರಾಟ ಮಾಡ್ತೀವಿ ಹೌದಲ್ವಾ ಯು ನೋ ದಟ್ ಏರ್ ಕಂಟೈನ್ಸ್ ಆಕ್ಸಿಜನ್ ನಾವು ಏನು ಗಾಳಿಯನ್ನು ಒಳ ತಗೊಳ್ತೀವಿ ಅದರಲ್ಲಿ ಆಕ್ಸಿಜನ್ ಇರುತ್ತೆ ನಿಮಗೆಲ್ಲ ಗೊತ್ತಿದೆ ವಿ ಬ್ರೇದ್ ಔಟ್ ಏರ್ ವಿಚ್ ಈಸ್ ರಿಚ್ ಇನ್ ಕಾರ್ಬನ್ ಡೈಆಕ್ಸೈಡ್ ನಾವು ಉಸಿರಾಟನ ಹಾಕ್ತೀವಿ ಅದರಲ್ಲಿ ಏನಿರುತ್ತಪ್ಪ ಅಂದರೆ ರಿಚ್ ಕಂಟೆಂಟು ತುಂಬ ಜಾಸ್ತಿ ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ ದ ಹೇರ್ ವಿ ಬ್ರೀತ್ ಇನ್ ಇಟ್ ಈಸ್ ಟ್ರಾನ್ಸ್ಪೋರ್ಟೆಡ್ ಟು ಆಲ್ ಪಾರ್ಟ್ಸ್ ಆಫ್ ಬಾಡಿ ಆ್ಯಂಡ್ ಅಲ್ಟಿಮೇಟ್ಲಿ ಟು ಈಚ್ ಸೆಲ್ ನಾವು ಏನು ಏರ್ ಅಂದರೆ ಗಾಳಿಯನ್ನು ಒಳಗಡೆ ತಗೊಳ್ತೀವಿ ನಮ್ಮ ಶರೀರದ ದೇಹದ ಒಳಗಡೆ ಅದೇನಾಗುತ್ತೆ ಬಾಡಿಯ ಅಂದರೆ ದೇಹದ ಇತರೆ ಭಾಗಗಳಿಗೆ ಅದು ರವಾನೆ ಆಗುತ್ತೆ ಟ್ರಾನ್ಸ್ಪೋರ್ಟ್ ಆಗುತ್ತೆ ಸಾಗಲ್ಸ ಸಾಗಿಸಲ್ಪಡುತ್ತೆ ಕೊನೆಯಲ್ಲಿ ಅದು ಅಲ್ಟಿಮೇಟ್ಲಿ ಟು ಈಚ್ ಸೆಲ್ ಎಲ್ಲ ಪ್ರತಿಯೊಂದು ಜೀವಕೋಶಗಳು ಕೂಡ ನಾವು ತೊಗೊಂಡಿರ್ತಕ್ಕಂಥ ಆಕ್ಸಿಜನ್ ಏನಾಗುತ್ತೆ ಸಪ್ಲೈ ಆಗುತ್ತೆ ಓಕೆ ಇನ್ ಸಿ ಸೆಲ್ ಅಂದರೆ ಜೀವಕೋಶದಲ್ಲಿ ಆಕ್ಸಿಜನ್ ಇನ್ ದ ಹೇರ್ ಎಲ್ಪ್ಸ್ ಇನ್ ದ ಡೌನ್ ಆಫ್ ಫುಡ್ ಅಂದರೆ ಆಹಾರವನ್ನು ಡೌನ್ ಮಾಡೋದಕ್ಕೆ ಅಂದರೆ ಅದನ್ನು ಡೈಜೆಷನ್ ಮಾಡೋದಕ್ಕೆ ಸೆಲ್ಸು ಏನಾಗುತ್ತೆ ಆಕ್ಸಿಜನ್ ಎಲ್ಪ್ ಮಾಡುತ್ತೆ ಸೆಲ್ಲಲ್ಲಿ ಫುಡ್ಡು ಡೈಜೆಸ್ಟ್ ಆಗಬೇಕು ಅಂದರೆ ಡೌನ್ ಆಗಬೇಕು ಅಂದರೆ ಆಕ್ಸಿಜನ್ ಏನು ಮಾಡುತ್ತೆ ಸಹಾಯ ಮಾಡುತ್ತೆ ನಿಮಗೆ ಗೊತ್ತಿರಬೇಕು ಆಕ್ಸಿಜನ್ ಇಂಧನ

ಉಸಿರಾಟ ಜೀವಕೋಶದ ಉಸಿರಾಟ ಅಂತ ನಾವು ಕರಿತೀವಿ ಹಾಗಾದರೆ ಸೆಲ್ಯುಲರ್ ರೆಸ್ಪಿರೇಷನ್ ಟೇಕ್ಸ್ ಪ್ಲೇಸ್ ಇನ್ ದ ಸೆಲ್ಸ್ ಆಫ್ ಆಲ್ ಆರ್ಗನಿಸಮ್ಸ್ ಎಲ್ಲ ಜೀವಕೋಶಗಳಲ್ಲಿ ಅಥವಾ ಎಲ್ಲ ಜೀವಿಗಳಲ್ಲೂ ಕೂಡ ಕೋಶೀಯ ಉಸಿರಾಟ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಓಕೆ ಇನ್ ದ ಸೆಲ್ ದ ಬ್ಲಡ್ ಸಾರಿ ಇನ್ ದ ಸೆಲ್ ದ ಫುಡ್ ಆರ್ ಗ್ಲುಕೋಸ್ ಈಸ್ ಬ್ರೋಕನ್ ಡೌನ್ ಇನ್ ಟು ಕಾರ್ಬನ್ ಡೈಆಕ್ಸೈಡ್ ವಾಟರ್ ಯೂಸಿಂಗ್ ದ ಆಕ್ಸಿಜನ್ ಏನಾಗುತ್ತೆ ಸೆಲ್ ಒಳಗಡೆ ಫುಡ್ ಈಸ್ ಬ್ರೋಕನ್ ಡೌನ್ ಗ್ಲೂಕೋಸ್ ಅಂತ ಕರಿತೀವಿ ಅದು ಒಂದು ಡೌನ್ ಆಗಬೇಕು ಅಂದರೆ ಸಿಂಪಲ್ಲಾಗಿ ಅದು ಜೀರ್ಣವಾಗಬೇಕು ಅಂದರೆ ಆಗ ಏನಾಗುತ್ತೆ ಕಾರ್ಬನ್ ಡೈಆಕ್ಸೈಡು ಮತ್ತು ವಾಟರು ಆಕ್ಸಿಜನ್ನ ಯೂಸ್ ಮಾಡುತ್ತೆ ಓಕೆ ಇನ್ ದ ಸೆಲ್ ದ ಫುಡ್ ಗ್ಲುಕೋಸ್ ಈಸ್ ಬ್ರೇಕ್ ಡೌನ್ ಇಂಟು ಕಾರ್ಬನ್ ಡೈಆಕ್ಸೈಡ್ ವಾಟರ್ ಯೂಸಿಂಗ್ ದ ಆಕ್ಸಿಜನ್ ಈ ಫುಡ್ಡು ಗ್ಲೂಕೋಸ್ ಇರೋದೇನಾಗುತ್ತೆ ಬ್ರೋಕ್ಡೌನ್ ಆಗಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್ ಆಗಿ ಕನ್ವರ್ಟ್ ಆಗೋದಕ್ಕೆ ಏನಾಗುತ್ತೆ ಆಕ್ಸಿಜನ್ನು ಇಲ್ಲಿ ಎಲ್ಪ್ ಆಗುತ್ತೆ ಆಕ್ಸಿಜನ್ನಿಂದನೇ ಈ ಒಂದು ಕಾರ್ಯ ಆಗುತ್ತೆ ಓಕೆ ವೆನ್ ಡೌನ್ ಆಫ್ ಗ್ಲೂಕೋಸ್ ಅಕ್ಕರ್ಸ್ ವಿತ್ ದ ಯೂಸ್ ಆಫ್ ಆಕ್ಸಿಜನ್ ಇಟ್ ಈಸ್ ಕಾಲ್ಡ್ ಏರೋಬಿಕ್ ರೆಸ್ಪಿರೇಷನ್ ಈ ಒಂದು ಆಹಾರದಲ್ಲಿ ಅಥವಾ ಗ್ಲೂಕೋಸ್ ಏನಿದೆ ಅದು ಬ್ರೇಕ್ ಡೌನ್ ಆಗಬೇಕು ಬ್ರೇಕ್ ಡೌನ್ ಅಂದರೆ ಏನು ಗೊತ್ತೆ ನಿಮಗೆ ಈ ಒಂದು ಬಾಡಿರ್ತಕ್ಕಂಥ ಸೆಲ್ಸು ಏನು ಫುಡ್ಡನ್ನು ಡೈಜೆಷನ್ ಮಾಡ್ಕೊಳ್ಳೋದಕ್ಕೆ ಅಥವಾ ಹೀರ್ಕೊಳ್ಳೋದಕ್ಕೆ ಅವ್ನ ಫುಡ್ಡಲ್ಲಿ ಇರ್ತಕ್ಕಂಥ ನ್ಯೂಟ್ರ್ ಪೋಷಕಾಂಶಗಳನ್ನ ಹೀರ್ಕೊಳ್ಳೋ ರೀತಿಯಾಗಿ ಮಾಡ್ತಕ್ಕಂಥ ಒಂದು ಕ್ರಿಯೆನೇ ಬ್ರೇಕ್ ಡೌನ್ ಓಕೆ ಆ ಒಂದು ಗ್ಲುಕೋಸ್ ಡೌನ್ ಆಗೋದಕ್ಕೆ ಆಗಬೇಕಾದ್ರೆ ಏನು ಆಕ್ಸಿಜನ್ನ ಯೂಸ್ ಮಾಡ್ಕೊಳ್ಳಾಗತ್ತೆ ಆ ಒಂದು ಪ್ರೋಸೆಸ್ಸನ್ನು ನಾವು ಏರೋಬಿಕ್ ರೆಸ್ಪಿರೇಷನ್ ಅಂದರೆ ಎಲ್ಲಿ ಆಕ್ಸಿಜನ್ನು ಗ್ಲೂಕೋಸ್ ಬ್ರೇಕ್ ಡೌನ್ ಆಗೋದಕ್ಕೆ ಎಲ್ಪ್ ಮಾಡುತ್ತೋ ಆ ಒಂದು ಪ್ರಶ್ನೆ ಏರೋಬಿಕ್ ಅಂತ ಕರಿತೀವಿ ಏರೋಬಿಕ್ ರೆಸ್ಪಿರೇಷನ್ ಅಂತ ಕರಿತೀವಿ ಅಥವಾ ವಿತೌಟ್ ಆಕ್ಸಿಜನ್ ಏನು ಆಮ್ಲಜನಕದ ಸಹಾಯ ಇಲ್ಲದಲೇನೆ ಗ್ಲುಕೋಸ್ ಅಥವಾ ಫುಡ್ಡು ಜೀವಕೋಶದಲ್ಲಿ ಬ್ರೇಕ್ ಡೌನ್ ಆದರೆ ಅಂದರೆ ಅದು ಸರಳೀಕರಣಗೊಂಡರೆ ಅದನ್ನು ನಾವು ಏನೋರೋಬಿಕ್ ರೆಸ್ಪಿರೇಷನ್ ಅಂತ ಕರಿತೀವಿ ಅಂದರೆ ಅಲ್ಲಿ ಒಂದು ಆಕ್ಸಿಜನ್ನ ಯಾವುದೇ ಒಂದು ಸಹಾಯ ಆಗಲಿ ಆಕ್ಸಿಜನ್ ಉಪಯೋಗ ಆಗಲಿ ಇರೋದಿಲ್ಲ ಯಾವುದರಲ್ಲಿ ಎನೋರ್ಬಿಕ್ ರೆಸ್ಪಿರೇಷನಲ್ಲಿ ಓಕೆ ಹಾಗಾದರೆ ಫುಡ್ ಯಾವ ರೀತಿಯಾಗಿ ಬ್ರೇಕ್ ಡೌನ್ ಆಗಿ ಅದು ಎನರ್ಜಿ ರಿಲೀಸ್ ಮಾಡುತ್ತೆ ಅನ್ನೋದನ್ನು ನೋಡೋಣ ಗ್ಲೂಕೋಸ್ ಇದೆ ಗ್ಲೂಕೋಸ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಆಕ್ಸಿಜನ್ ಜೊತೆ ಆಕ್ಸಿಜನ್ ಇದ್ದಾಗ ಗ್ಲೂಕೋಸು ಆಕ್ಸಿಜನ್ ಸಹಾಯದಿಂದ ಉಪಸ್ಥಿತಿಯಲ್ಲಿ ಒಂದು ರೆಸ್ಪಿರೇಷನ್ ಆದಾಗ ಅದು ಬ್ರೇಕ್ ಡೌನ್ ಆದಾಗ ಏನು ಗ್ಲುಕೋಸ್ ಬ್ರೇಕ್ ಡೌನ್ ಆದಾಗ ವಿತ್ ದಿ ಎಲ್ಪ್ ಆಫ್ ಆಕ್ಸಿಜನ್ ಏನು ರಿಲೀಸ್ ಆಗುತ್ತೆ ಕಾರ್ಬೊನ್ ಡೈಆಕ್ಸೈಡ್ ದೆನ್ ವಾಟರ್ ಅಂದರೆ ನೀರು ಮತ್ತು ಎನರ್ಜಿ ಗ್ಲೂಕೋಸು ಆಕ್ಸಿಜನ್ ಸಹಾಯದಿಂದ ಬ್ರೇಕ್ ಡೌನ್ ಆದರೆ ಏನೆಲ್ಲ ರಿಲೀಸ್ ಆಗುತ್ತೆ ಕಾರ್ಬೊನ್ ಡೈಆಕ್ಸೈಡ್ ನೀರು ವಾಟರ್ ಮತ್ತು ಎನರ್ಜಿ ಶಕ್ತಿ ಇಷ್ಟೂ ಕೂಡ ರಿಲೀಸ್ ಆಗುತ್ತೆ ಓಕೆ ಯು ಶುಡ್ ನೋ ದಟ್ ದೇರ್ ಆರ್ ಸಮ್ ಆರ್ಗ್ಯಾನಿಸಮ್ಸ್ ಸಚ್ ಆಸ್ ಹೀಸ್ ದಟ್ ಕ್ಯಾನ್ ಸರ್ವೈವ್ ಇನ್ ದಿ ಆಬ್ಸೆನ್ಸ್ ಆಫ್ ಏರ್ ನಿಮ್ಗೊಂದು ಗೊತ್ತಿರಬೇಕು ಈಸ್ಟ್ ಅಂತ ನಾವೇನಂತ ಕರಿತೀವಿ ಆ ಈಸ್ಟು ಗಾಳಿ ಇಲ್ಲದೆ ಇಲ್ಲದರೂ ಕೂಡ ಅಂದರೆ ವಿದ್ ಆಬ್ಸೆನ್ಸ್ ಆಫ್ ಏರ್ ಅಂದರೆ ವಾಯು ಅಥವಾ ಆಕ್ಸಿಜನ್ ಇಲ್ಲದೇ ಇದ್ದರೂ ಕೂಡ ಈಸ್ಟ್ ಏನು ಮಾಡುತ್ತೆ ಸರ್ವೈವ್ ಆಗುತ್ತೆ ಬದುಕುತ್ತೆ ಅದನ್ನು ನಾವೇನಂತ ಕರಿತೀವಿ ಎನೊರೊಬ್ಸ್ ಎನೊರೊಬ್ಸ್ ಅಂತ ಕರಿತೀವಿ ಓಕೆ ದೇ ಗೆಟ್ ಎನರ್ಜಿ ಥ್ರೂ ಎನೋರ್ಬಿಕ್ ರೆಸ್ಪಿರೇಷನ್ ಅಂದರೆ ಅವು ಶಕ್ತಿಯನ್ನು ಎಲ್ಲಿಂದ ಪಡೆಯುತ್ತೆ ಎನೋರ್ಬಿಕ್ ರೆಸ್ಪಿರೇಷನ್ ಎನೋರ್ಬಿಕ್ ರೆಸ್ಪಿರೇಷನ್ ಅಂದರೆ ಉಸಿರಾಟ ಆಕ್ಸಿಜನ್ ಇಲ್ಲದಲ್ಲೇ ಮಾಡ್ತಕ್ಕಂಥ ಒಂದು ಅಂದರೆ ಆಕ್ಸಿಜನ್ ಇರೋದಿಲ್ಲ ಆದರೂ ಅವು ಜೀವಿಗಳು ಸರ್ವೈವ್ ಆಗುತ್ತೆ ಬದುಕುತ್ತೆ ಅಂಥವನ್ನು ನಾವು ಏನಾರೊಪ್ಸ್ ಅಂತ ಕರಿತೀವಿ ಇನ್ ದ ಆಬ್ಸೆನ್ಸ್ ಆಫ್ ಆಕ್ಸಿಜನ್ ಗ್ಲುಕೋಸ್ ಬ್ರೇಕ್ಸ್ ಡೌನ್ ಇಂಟು ಆಲ್ಕೋಹಾಲ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ಎಸ್ ಗೀವನ್ ಬಿಲೋ ಏನಾಗುತ್ತೆ ಈಗ ಆಕ್ಸಿಜನ್ ಇಲ್ಲ ಆಕ್ಸಿಜನ್ ಇರೋದಿಲ್ಲ ಅಲ್ಲಿ ಗ್ಲುಕೋಸ್ ಅಂದರೆ ಫುಡ್ ಏನಾದ್ರೂ ಬ್ರೇಕ್ ಡೌನ್ ಆದರೆ ಅದು ಏನಾಗುತ್ತೆ ಆಲ್ಕೋಹಾಲ್ ಮತ್ತು ಕಾರ್ಬೋನ್ ಡೈಆಕ್ಸೈಡ್ ಉತ್ಪತ್ತಿ ಆಗುತ್ತೆ ಹೇಗೆ ಆಲ್ಕೋಹಾಲನ್ನು ತಯಾರಿಸಲಾಗುತ್ತೆ ಅಂದರೆ ಇಲ್ಲಿ ಆನ್ಸರ್ ಸಿಗುತ್ತೆ ನೋಡಿ ಗ್ಲೂಕೋಸ್ ಇನ್ ದ ಆಬ್ಜೆನ್ಸ್ ಅಂದರೆ ಆಕ್ಸಿಜನ್ ಇಲ್ಲದೇ ಇದ್ದಾಗ ಗಾಳಿ ಇಲ್ಲದೆ ಇದ್ದಾಗ ಗ್ಲುಕೋಸ್ ಏನಾದರೂ ಬ್ರೇಕ್ ಡೌನ್ ಆದರೆ ಫುಡ್ ಏನಾದರೂ ಬ್ರೇಕ್ ಡೌನ್ ಆದರೆ ಆಗ ಏನು ರಿಲೀಸ್ ಆಗುತ್ತೆ ಆಲ್ಕೋಹಾಲ್ ಮತ್ತು ಕಾರ್ಬೋನ್ ಡೈಆಕ್ಸೈಡ್ ಅಂದರೆ ಇಂಗಾಲದ ಡೈಆಕ್ಸೈಡ್ ಮತ್ತು ಶಕ್ತಿ ಇಷ್ಟೂ ಕೂಡ ರಿಲೀಸ್ ಆಗುತ್ತೆ ಓಕೆ ನಿಮ್ಗೆ ಗೊತ್ತಿರಬೇಕು ಆಲ್ಕೋಹಾಲ್ ಯಾವ ರೀತಿಯಾಗಿ ಪ್ರೊಡಕ್ಷನ್ ಆಗುತ್ತೆ ಅಂತ ಎಕ್ಸಾಮಲ್ಲಿ ಕೇಳಿದ್ರು ಕೇಳ್ಬೋದು ಓಕೆ ಇಲ್ಲಿ ಹೀಸ್ಟ್ ಬಗ್ಗೆ ಕೇಳಿದರೆ ಈಸ್ಟ್ ಆರ್ ಸಿಂಗಲ್ ಸೆಲ್ಡ್ ಆರ್ಗ್ಯಾನಿಸಮ್ಸ್ ಅಂದರೆ ಏಕಕೋಶೀಯ ಜೀವಿ ಯಾವುದು ಹೀಸ್ಟ್ ಈಸ್ಟ್ ಅನ್ನೋದು ಏಕಕೋಶೀಯ ಜೀವಿ ದೇ ರಿಸ್ಪೈರ್ ಎನೇರೋಬಿಕಲಿ ಆ್ಯಂಡ್ ಡ್ಯೂರಿಂಗ್ ದಿ ಪ್ರೊಸೆಸ್ ಹೀಲ್ಡ್ ಆಲ್ಕೋಹಾಲ್ ಅಂದರೆ ಅವು ಆಕ್ಸಿಜನ್ ಇಲ್ಲದೇ ಇದ್ದಾಗ ಅವು ಉಸಿರಾಡುತ್ತೆ ಆಕ್ಸಿಜನ್ ಇಲ್ಲದೇ ಇದ್ದರೂ ಕೂಡ ಈಸ್ಟ್ ಉಸಿರಾಡುತ್ತೆ ಆ ಒಂದು ಕ್ರಿಯೆಯಲ್ಲಿ ಆಲ್ಕೋಹಾಲ್ ಉತ್ಪಾದನೆ ಆಗುತ್ತೆ ದೇ ಆರ್ ದರ್ ಫಾರ್ ಯೂಸ್ ಟು ಮೇಕ್ ವೈನ್ ಮತ್ತು ಬಿಯರ್ ಅದರಿಂದ ಈಷ್ಟನ್ನು ನಾವು ಎಲ್ಲಿ ಬಳಸ್ತೀವಿ ವೈನ್ ಮತ್ತು ಬಿಯರನ್ನು ಉತ್ಪಾದನೆ ಮಾಡೋದಕ್ಕೆ ನಾವು ಬಳಸ್ತೀವಿ ಓಕೆ ಅವರ್ ಮಝಲ್ ಓಕೆ ಅವರ್ ಮಝಲ್ಸ್ ಸೆಲ್ಸ್ ಅಂದರೆ ನಮ್ಮ ಮಝಲ್ಸ್ ಇರುತ್ತಲ್ವ ನಮ್ಮ ಮಝಲ್ ಸೆಲ್ಸ್ ಕ್ಯಾನ್ ಆಲ್ಸೋ ರಿಸ್ಪೈರ್ ಎನೋರೋಬಿಕಲ್ಲಿ ನಮ್ಮ ಮಜಲ್ ಸೆಲ್ ನಮ್ಮ ಮಾಂಸಖಂಡಗಳಿರ್ತವಲ್ವ ಆ ಒಂದು ಸೆಲ್ಸ್ ಆ ಒಂದು ಜೀವಿಗಳು ಜೀವಕೋಶಗಳು ಉಸಿರಾಡುತ್ತೆ ಯಾವಾಗ ನಾವು ಆಕ್ಸಿಜನ್ ಇಲ್ಲದೆ ಇದ್ರು ಆದರೆ ಅದು ತುಂಬ ಕಡಿಮೆ ಸಮಯ ಓನ್ಲಿ ಫಾರ್ ಶಾರ್ಟ್ ಟೈಮ್ ವೆನ್ ದೆರ್ ಈಸ್ ಎ ಟೆಂಪರರಿ ಡೆಫಿಸಿಯೆನ್ಸಿ ಆಕ್ಸಿಜನ್ ಯಾವಾಗ ಟೆಂಪರರಿ ಡೆಫಿಸಿಯೆನ್ಸಿ ಅಂದರೆ ತಾತ್ಕಾಲಿಕವಾಗಿ ಆಕ್ಸಿಜನ್ ದೊರಕದೇ ಇದ್ದಾಗ ನಮ್ಮ ಮಝಲ್ ಸೆಲ್ಸ್ ಅಂದರೆ ನಮ್ಮ ಒಂದು ಮಾಂಸಖಂಡಗಳ ಕೋಶಗಳು ಇರ್ತದೆ ಜೀವಕೋಶಗಳು ಅವು ಎನೋರ್ಬಿಕಲ್ಲಿ ಎನೋರ್ಬಿಕ್ಗಾಗಿ ಅವು ಉಸಿರಾಡ್ತವೆ ಡ್ಯೂರಿಂಗ್ ಹೆವಿ ಎಕ್ಸಸೈಸ್ ಫಾಸ್ಟ್ ರನ್ನಿಂಗ್ ಸೈಕ್ಲಿಂಗ್ ವಾಕಿಂಗ್ ಫಾರ್ ಮೆನಿ ಆರ್ ಸಾರಿ ಹೆವಿ ವೆಯ್ಟ್ ಲಿಫ್ಟಿಂಗ್ ಡಿಮ್ಯಾಂಡ್ ಫಾರ್ ಎನರ್ಜಿ ಈ ಸೈ ಏನಾಗುತ್ತೆ ನೀವು ಭೌತಿಕವಾಗಿ ವ್ಯಾಯಾಮ ಮಾಡಬೇಕಾದ್ರೆ ಎಕ್ಸಸೈಸ್ ಮಾಡಬೇಕಾದ್ರೆ ರನ್ನಿಂಗ್ ಅಂದರೆ ಓಡಬೇಕಾದ್ರೆ ಸೈಕ್ಲಿಂಗ್ ಸೈಕ್ಲಿಂಗ್ ತುಳಿಬೇಕಾದ್ರೆ ಅಥವಾ ವಾಕಿಂಗ್ ಅಂದರೆ ವಾಕ್ ಮಾಡಬೇಕಾದ್ರೆ ಸಾಕಷ್ಟು ಗಂಟ್ಲೆ ಗಟ್ಟಲೆ ನೀವು ಮಾಡ್ತಿದ್ದೀರಾ ಅಥವಾ ಭಾರ ಎತ್ತಕ್ಕಂಥ ಒಂದು ಎಕ್ಸಸೈಸ್ ಮಾಡ್ತಿದ್ದೀರಾ ಅಂದರೆ ಆಗ ನಮ್ಮ ದೇಹಕ್ಕೆ ಎನರ್ಜಿ ಏನು ಬೇಕು ಜಾಸ್ತಿ ಬೇಕು ದ ಡಿಮ್ಯಾಂಡ್ ಫಾರ್ ಎನರ್ಜಿ ಐ ಶಕ್ತಿ ಬೇಕಾಗುತ್ತೆ ನಮ್ಮ ಬಾಡಿಗೆ ಆಗ ಬಟ್ ದ ಸಪ್ಲೈ ಆಫ್ ಆಕ್ಸಿಜನ್ ಟು ಪ್ರೊಡ್ಯೂಸ್ ಎನರ್ಜಿ ಇಸ್ ಲಿಮಿಟೆಡ್ ಅದರಿಂದ ನಾವು ಆಕ್ಸಿಜನ್ ಸಪ್ಲೈ ಎನರ್ಜಿ ಪ್ರೊಡ್ಯೂಸ್ ಮಾಡೋದಕ್ಕೆ ಆಕ್ಸಿಜನ್ ಸಪ್ಲೈ ಲಿಮಿಟೆಡ್ ಆಗಿರುತ್ತೆ ಅದರಿಂದ ಎನೋರೋಬಿಕ್ ರೆಸ್ಪಿರೇಷನ್ ಟೇಕ್ಸ್ ಪ್ಲೇಸ್ ಇನ್ ದ ಮಜಲ್ ಸೇಸ್ ಟು ಫಿಲ್ ದ ಡಿಮ್ಯಾಂಡ್ ಫುಲ್ಫಿಲ್ ಡಿಮ್ಯಾಂಡ್ ಆಫ್ ಎನರ್ಜಿ ಅದರಿಂದ ಯಾವಾಗ ಎನರ್ಜಿ ಬೇಕಾಗಿರುತ್ತೆ ಆಗ ಆಕ್ಸಿಜನ್ ಇರೋದಿಲ್ಲ ಏನಕ್ಕೆ ಎನರ್ಜಿ ಪ್ರೊಡಕ್ಷನ್ ಮಾಡೋದಕ್ಕೆ ಅಂಥ ಟೈಮಲ್ಲಿ ನಮ್ಮ ಮಜಲ್ ಸೇಲ್ಸ್ ಏನು ಮಾಡುತ್ತೆ ಎನೋರ್ಬಿಕ್ ರೆಸ್ಪಿರೇಷನನ್ನು ಮಾಡುತ್ತೆ ಓಕೆ ಏನಾಗುತ್ತೆ ಎನೋರ್ಬಿಕ್ ರೆಸ್ಪಿರೇಷನಲ್ಲಿ ನಮ್ಮ ಬಾಡಿನಲ್ಲಿ ಅಂದರೆ ಗ್ಲೂಕೋಸ್ ಇನ್ ದಿ ಆಬ್ಸೆನ್ಸ್ ಆಫ್ ಆಕ್ಸಿಜನ್ ಇನ್ ದಿ ಆಬ್ಸೆನ್ಸ್ ಆಫ್ ಆಕ್ಸಿಜನ್ ಗ್ಲೂಕೋಸ್ ಇನ್ ಮಜಲ್ ಮಝಲ್ ಅಂದರೆ ಮಾಂಸಖಂಡಗಳಲ್ಲಿ ಗ್ಲೂಕೋಸ್ ಏನಾಗುತ್ತೆ ಆಕ್ಸಿಜನ್ ಇಲ್ಲದೇ ಇದ್ದಾಗ ಅದು ಬ್ರೇಕ್ ಡೌನ್ ಆಗುತ್ತೆ ಬ್ರೇಕ್ ಡೌನ್ ಆಗಿ ಏನು ಉತ್ಪಾದಿಸಲ್ಪಡುತ್ತಪ್ಪ ಅಂದರೆ ಲ್ಯಾಕ್ಟಿಕ್ ಆ್ಯಸಿಡ್ ಮತ್ತು ಎನರ್ಜಿ ಲ್ಯಾಕ್ಟಿಕ್ ಆ್ಯಸಿಡ್ ಮತ್ತು ಎನರ್ಜಿ ಏನಾಗುತ್ತೆ ರಿಲೀಸ್ ಆಗುತ್ತೆ ಓಕೆ ದೆನ್ ಇನ್ನೇ ನಾವು ನೋಡ್ಬೋದಪ್ಪ ಅಂದರೆ ಹ್ಯಾವ್ ಯು ಎವರ್ ವಂಡರ್ಡ್ ವೈ ಯು ಗೆಟ್ ಮಝಲ್ ಕ್ರಾಂಪ್ಸ್ ವೆನ್ ಆಫ್ಟರ್ ಹೆವಿ ಎಕ್ಸಸೈಸ್ ನಿಮಗೆ ಮಝಲ್ ಕ್ರ್ಯಾಕ್ಸ್ ಆಗುತ್ತೆ ಕ್ರಾಂಪ್ಸ್ ಆಗುತ್ತೆ ಓಕೆ ಯಾಕೆ ಆಗುತ್ತೆ ಅಂದರೆ ದ ಕ್ರಾಂಪ್ಸ್ ಅಕರ್ ವೆನ್ ಮಝಲ್ಸ್ ಎಸ್ ರಿಸ್ಪೈಸ್ ಏನಿರಬೇಕಲ್ಲಿ ನೀವು ಗೊತ್ತಿರಬೇಕು ನಾವು ಎಕ್ಸಸೈಸ್ ಮಾಡೋರು ತುಂಬ ಹೆವಿ ಎಕ್ಸಸೈಸ್ ಮಾಡೋರಿಗೆ ಒಂದು ಕ್ರ್ಯಾಂಪ್ಸ್ ಆಗಿರುತ್ತೆ ಯಾಕಾಗಿರುತ್ತಪ್ಪ ಅಂದರೆ ಮಝಲ್ ಸೆಲ್ಸ್ ಯಾವಾಗ ನಮ್ಮ ಒಂದು ಮಾಂಸಖಂಡಗಳ ಜೀವಕೋಶಗಳು ಎನೋರ್ಬಿಕ್ ಆಗಿ ಅಂದರೆ ವಿಥೌಟ್ ಆಕ್ಸಿಜನ್ ಅವು ರೆಸ್ಪೈರ್ ಮಾಡ್ತವೆ ಆವಾಗ ಕ್ರ್ಯಾಂಪ್ಸನ್ನು ನಾವು ಮಾಂಸಖಂಡಗಳ ಮೇಲೆ ನಾವು ನೋಡ್ತೀವಿ ದ ಬ್ರೇಕ್ ಡೌನ್ ಆಫ್ ಗ್ಲೂಕೋಸ್ ಪ್ರೊಡ್ಯೂಸಸ್ ಲ್ಯಾಕ್ಟಿಕ್ ಆ್ಯಸಿಡ್ ಏನಾಗುತ್ತೆ ಆ ಗ್ಲುಕೋಸು ಅರ್ಧಂಬರ್ಧ ಏನಾದ್ರೂ ಬ್ರೇಕ್ ಡೌನ್ ಆದಾಗ ಅದು ಲ್ಯಾಕ್ಟಿಕ್ ಆ್ಯಸಿಡ್ನ ಏನು ಮಾಡುತ್ತೆ ಪ್ರೊಡ್ಯೂಸ್ ಮಾಡುತ್ತೆ ಉತ್ಪಾದನೆ ಮಾಡುತ್ತೆ ದ ಅಕ್ಯುಮುಲೇಷನ್ ಆಫ್ ಲ್ಯಾಕ್ಟಿಕ್ ಆ್ಯಸಿಡ್ ಕಾಸಸ್ ಮಸಲ್ ಕ್ರ್ಯಾಂಪ್ಸ್ ಈ ಒಂದು ಲ್ಯಾಕ್ಟಿಕ್ ಆ್ಯಸಿಡ್ ಏನಿದೆ ಅದು ಶೇಖರಿಸಲ್ಪಟ್ಟು ಅದರಿಂದ ಏನಾಗುತ್ತೆ ಮಝಲ್ಸ್ ಮಾಂಸಖಂಡಗಳು ಕ್ರ್ಯಾಂಪ್ಸ್ ಆಗುತ್ತೆ ಓಕೆ ವಿ ಗೆಟ್ ರಿಲೀಫ್ ಫ್ರಮ್ ಕ್ರ್ಯಾಂಪ್ಸ್ ಆಫ್ಟರ್ ಹಾಟ್ ವಾಟರ್ ಬಾತ್ ಆರ್ ಮಸಾಜ್ ಮಸಾಜ್ ಅಥವಾ ನಾವು ಬಿಸಿನೀರನ್ನು ಸ್ನಾನ ಮಾಡ್ತೇವಲ್ಲ ಆಗ ಕ್ರ್ಯಾಂಪ್ಸಿಂದ ನಮಗೆ ಒಂದು ರೀತಿಯಾದಂಥ ರಿಲೀಫ್ ಸಿಗುತ್ತೆ ಕೆನ್ ಯು ಗೆಸ್ ವೈ ಇಟ್ ಈಸ್ ಸೊ ಯಾಕೆ ಈ ಥರ ಆಗುತ್ತಪ್ಪ ಅಂದರೆ ಹಾಟ್ ವಾಟರ್ ಹಾಟ್ ವಾಟರ್ ಬಾತ್ ಆರ್ ಮಸಾಜ್ ಇಂಪ್ರೂವ್ಸ್ ಸರ್ಕ್ಯುಲೇಷನ್ ಆಫ್ ಬ್ಲಡ್ ನಿಮ್ಗೆ ಗೊತ್ತಿರಬೇಕು ಬಿಸಿ ನೀರಿನ ಸ್ನ ಸ್ನಾನ ಅಥವಾ ಮಸಾಜ್ ಏನು ಮಾಡುತ್ತೆ ಬ್ಲಡ್ ಸರ್ಕ್ಯುಲೇಷನ್ನ ಇಂಪ್ರೂವ್ ಮಾಡುತ್ತೆ ಆ್ಯಸ್ ಅ ರಿಸಲ್ಟ್ ಅದರ ಒಂದು ರಿಸಲ್ಟ್ ಫಲಿತಾಂಶ ಏನಪ್ಪ ಅಂದರೆ ಸಪ್ಲೈ ಆಫ್ ಆಕ್ಸಿಜನ್ ಟು ದ ಮಸಲ್ ಸೆಲ್ಸ್ ಇನ್ಕ್ರೀಸಸ್ ನಾವು ಬಿಸಿನೀರು ಸ್ನಾನ ಅಥವಾ ಮಸಾಜ್ ಮಾಡ್ಕೊಂಡಾಗ ಏನಾಗುತ್ತಪ್ಪ ಅಂದರೆ ಆಮ್ಲಜನಕದ ಒಂದು ಸಪ್ಲೈ ಏನು ಮಝಲ್ಸ್ಗೆ ಜಾಸ್ತಿ ಆಗುತ್ತೆ ಆಕ್ಸಿಜನ್ ರವಾನೆ ಜಾಸ್ತಿ ಆಗುತ್ತೆ ದ ಇನ್ಕ್ರೀಸಿಂಗ್ ಸಪ್ಲೈ ಆಫ್ ಆಕ್ಸಿಜನ್ ರಿಸಲ್ಟ್ಸಿಂದ ಕಂಪ್ಲೀಟ್ ಡೌನ್ ಆಫ್ ಲ್ಯಾಕ್ಟಿಕ್ಸ್ ಆ್ಯಸಿಡ್ ಇಂಟು ದ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್ ನಾವು ಯಾವಾಗ ಆಕ್ಸಿಜನನ್ನು ಮಝಲ್ ಸೆಲ್ಸ್ಗೆ ರೀಚ್ ಆಗುತ್ತೆ ಯಾವಾಗ ಜಾಸ್ತಿ ಸಪ್ಲೈ ಆಗುತ್ತೆ ಆಗ ಲ್ಯಾಕ್ಟಿಕ್ ಆ್ಯಸಿಡ್ ಏನಾಗುತ್ತೆ ಕಂಪ್ಲೀಟಾಗಿ ಬ್ರೇಕ್ ಡೌನ್ ಆಗುತ್ತೆ ಬರ್ನ್ ಆಗುತ್ತೆ ಸೊ ಅದರಿಂದ ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್ ಏನಾಗುತ್ತೆ ರಿಲೀಸ್ ಆಗುತ್ತೆ ಓಕೆ ದೆನ್ ಬ್ರೀದಿಂಗ್ ಬ್ರೀದಿಂಗ್ ಅಂದರೆ ಏನು ಬ್ರೀದಿಂಗ್ ಮೀನ್ಸ್ ಟೇಕಿಂಗ್ ಇನ್ ಏರ್ ರಿಚ್ ಇನ್ ಆಕ್ಸಿಜನ್ ಗಿವಿಂಗ್ ಔಟ್ ಏರ್ ರಿಚ್ ಇನ್ ಕಾರ್ಬೋನ್ ಡೈಆಕ್ಸೈಡ್ ವಿತ್ ಎಲ್ಪ್ ಆಫ್ ರೆಸ್ಪಿರೇಟರಿ ಆರ್ಗನ್ಸ್ ರೆಸ್ಪಿರೇಟ್ರಿ ಆರ್ಗನ್ಸ್ ಏನು ಉಸಿರಾಟದ ಅಂಗಗಳು ಓಕೆ ಉಸಿರಾಟ ಅಂದರೆ ಏನು ನಾವು ಏರ್ ಗಾಳಿ ಆಕ್ಸಿಜನ್ ಜಾಸ್ತಿ ಇರ್ತಕ್ಕಂಥ ಗಾಳಿಯನ್ನು ಒಳಗಡೆ ತೊಗೊಂಡು ಹಾಗೆ ಕಾರ್ಬೊನ್ ಡೈಆಕ್ಸೈಡ್ ಇಂಗಾಲದ ಡೈಆಕ್ಸೈಡ್ ಯುಕ್ತ ಗಾಳಿಯನ್ನು ಹೊರಕಾಗ್ತಕ್ಕಂಥ ಒಂದು ಕ್ರಿಯೆ ಗಿವಿಂಗ್ ಔಟ್ ಏರ್ ರಿಚ್ ಇನ್ ಕಾರ್ಬೊನ್ ಡೈಆಕ್ಸೈಡ್ ವಿತ್ ದ ಎಲ್ಪ್ ಆಫ್ ರೆಸ್ಪಿರೇಟ್ರಿ ಆರ್ಗನ್ಸ್ ಓಕೆ ದಿ ಟೇಕಿಂಗ್ ಇನ್ ಆಫ್ ಏರ್ ರಿಚ್ ಇನ್ ಆಕ್ಸಿಜನ್ ಇನ್ ಟು ದ ಬಾಡಿ ಈಸ್ ಕಾಲ್ಡ್ ಇನ್ ನಾವು ಗಾಳಿಯನ್ನು ಆಕ್ಸಿಜನ್ ಯುಕ್ತ ಗಾಳಿಯನ್ನು ಒಳಗಡೆ ತಗೊಳ್ಳನ್ನು ನಾವು ಇನ್ಹೆಲೇಷನ್ ಅಂತ ಕರಿತೀವಿ ಇನ್ ಹೆಲೇಷನ್ ಗಿವಿಂಗ್ ಔಟ್ ಆಫ್ ಏರ್ ರಿಚ್ ಇನ್ ಕಾರ್ಬನ್ ಡೈಆಕ್ಸೈಡ್ ಇನ್ ನೌನ್ ಆಸ್ ಎಕ್ಸಲೇಷನ್ ಓಕೆ ಉಶ್ವಾಸ ಮತ್ತು ನಿಶ್ವಾಸ ಏನು ಕನ್ನಡದಲ್ಲಿ ಕರಿತೀವಿ ಹಿನ್ನೆಲೇಷನ್ ಅಂದರೆ ಉಶ್ವಾಸ ಎಕ್ಸಲೇಷನ್ ಅಂದರೆ ನಿಶ್ವಾಸ ಓಕೆ ಇಟ್ ಈಸ್ ಕಂಟಿನ್ಯೂಯಸ್ ಪ್ರೋಸೆಸ್ ವಿಚ್ ಗೋಸ್ ಇದು ಕಂಟಿನ್ಯೂಸ್ ಆಗಿ ಆಗ್ತಕ್ಕಂಥ ಒಂದು ಪ್ರೋಸೆಸ್ಸು ಆನ್ ಆಲ್ ಟೈಮ್ ಥ್ರೂ ಔಟ್ ದ ಲೈಫ್ ಆಫ್ ಆರ್ಗ್ಯಾನಿಸಮ್ ಇದು ಕಂಟಿನ್ಯೂಯಸ್ ಆಗಿ ನಮ್ಮ ಲೈಫ್ ಪೂರ್ತಿಯಾಗಿ ನಾವು ಬ್ರೀದಿಂಗ್ ಮಾಡ್ತಾ ಇರ್ತೀವಿ ದ ನಂಬರ್ ಆಫ್ ಟೈಮ್ಸ್ ಎ ಪರ್ಸನ್ ಬ್ರೀತ್ ಇನ್ ಎ ಮಿನಿಟ್ ಈಸ್ ಟಾರ್ಮ್ ಆಸ್ ಎ ಬ್ರೀತಿಂಗ್ ರೇಟ್ ಅಂದರೆ ಉಸಿರಾಟ ದರ ಉಸಿರಾಟದ ರೇಟ್ ಅಂದರೆ ಏನು ಅಪ್ಪ ಅಂದರೆ ದ ನಂಬರ್ ಆಫ್ ಟೈಮ್ಸ್ ಎ ಪರ್ಸನ್ ಬ್ರೀತ್ ಇನ್ ಎ ಮಿನಿಟ್ ಒಂದು ನಿಮಿಷದಲ್ಲಿ ಎಷ್ಟು ಸಾರಿ ಒಬ್ಬ ಮನುಷ್ಯ ಉಸಿರಾಡ್ತಾನೆ ಅದನ್ನು ನಾವು ಬ್ರೀದಿಂಗ್ ರೇಟ್ ಅಂತ ಕರಿತೀವಿ ಅಂದರೆ ಉಸಿರಾಟ ದರ ಅಂತ ಕರಿತೀವಿ ಡ್ಯೂರಿಂಗ್ ಬ್ರೀದಿಂಗ್ ಹಿನ್ನೆಲೇಷನ್ ಎಕ್ಸಲೇಷನ್ ಟೇಕ್ಸ್ ಪ್ಲೇಸ್ ಆಲ್ಟರ್ನೇಟಿವ್ಲಿ ಅಂದರೆ ನಾವು ಉಸಿರಾಡಬೇಕಾದ್ರೆ ವಿಶ್ವಾಸ ಮತ್ತು ನಿಶ್ವಾಸ ಎರಡೂ ಕೂಡ ಆಲ್ಟರ್ನೇಟಿವ್ ಆಗಿದೆ ಒಂದಾದಮೇಲೆ ಒಂದು ಆಗ್ತಾ ಇರುತ್ತೆ ಏ ಬ್ರೆತ್ ಮೀನ್ಸ್ ಒನ್ ಎನಲೇಷನ್ ಪ್ಲಸ್ ಒನ್ ಎಕ್ಸ್ನೇಷನ್ ಅಂದರೆ ಉಸಿರನ್ನು ತಗೊಂಡು ಹೊರಗಡೆ ಹಾಕೋದು ಅದನ್ನ ಒಂದು ಬ್ರೆತ್ ಅಂತ ಕರಿತೀವಿ ಬ್ರೆತ್ ಅಂದರೆ ಒಂದು ಉಸಿರಾಟ ಅಂತ ನಾವು ಕರಿತೀವಿ ಓಕೆ ಇನ್ನು ವುಡ್ ಯು ಲೈಕ್ ಟು ಫೈಂಡ್ ಔಟ್ ಯುವರ್ ಬ್ರೀದಿಂಗ್ ರೇಟ್ ನೀವು ನಿಮ್ಮ ಉಸಿರಾಟದ ಒಂದು ದರವನ್ನು ತಿಳ್ಕೊಬೇಕು ಅಂದರೆ ನೀವೇನು ಮಾಡ್ತೀರಾ ಒಂದ್ಸಲಿ ನಿಮಗೆ ನೀವೇ ಟೆಸ್ಟ್ ಮಾಡ್ಕೊಳ್ಳಿ ಅದನ್ನು ಏನು ಆ್ಯಕ್ಟಿವಿಟೀಸ್ ಅಂತ ಕೇಳಿದರೆ ಈ ನೀವು ಆ್ಯಕ್ಟಿವಿಟೀಸನ್ನು ಬೇಕಾದರೆ ಪಾಸ್ ಮಾಡಿ ನೀವು ಕೂಡ ಟ್ರೈ ಮಾಡ್ಬೋದು ಓಕೆ ರೈಟ್ ಹಾಗಾದರೆ ಅವನ ಆವರೇಜ್ ಸರಾಸರಿ ಅಂತ ನಾವು ನೋಡೋದಾದಾಗ ಒಬ್ಬ ಅಡಲ್ಟ್ ಅಂದರೆ ವಯಸ್ಕ ಮಾನವ ಎಷ್ಟು ಸಾರಿ ರೆಸ್ಟಲ್ಲಿದ್ದಾಗ ಶಾಂತಿಯಾಗಿದ್ದಾಗ ಅವನು ಎಷ್ಟು ಸಾರಿ ಉಸಿರಾಡ್ತಾನಪ್ಪ ಅಂದರೆ ಹದಿನೈದರಿಂದ ಹದಿನೆಂಟು ಸಾರಿ ಒಂದು ನಿಮಿಷಕ್ಕೆ ಅವನು ಉಸಿರಾಡ್ತಾನೆ ಡ್ಯೂರಿಂಗ್ ಹೆವಿ ಎಕ್ಸಸೈಸ್ ತುಂಬ ವ್ಯಾಯಾಮ ಮಾಡಿದಾಗ ಬ್ರೀತಿಂಗ್ ರೇಟ್ ಏನಾಗುತ್ತೆ ಇಪ್ಪತ್ತೈದು ನಿಮಿಷ ಸಾರಿ ಇಪ್ಪತ್ತೈದು ಸಾರಿ ಪ್ರತಿ ನಿಮಿಷಕ್ಕೆ ಅವನು ಉಸಿರಾಡ್ತಾನೆ ವೈ ವಿ ಎಕ್ಸಸೈಸ್ ನಾಟ್ ಓನ್ಲಿ ಡೂ ವಿ ಬ್ರೇತ್ ಫಾಸ್ಟ್ ವಿ ಆಲ್ಸೋ ಟೇಕ್ ಡೀಪ್ ಬ್ರೀತ್ಸ್ ಅಂಡ್ ದ ಸ್ಕಿನ್ ಮೋರ್ ಆಕ್ಸಿಜನ್ ನಾವು ಏನು ಮಾಡ್ತೀವಿ ವ್ಯಾಯಾಮ ಮಾಡಬೇಕಾದ್ರೆ ವೈ ವಿ ಎಕ್ಸಸೈಸ್ ನಾವು ಬರೀ ನಾವು ಸ್ಪೀಡಾಗಿ ಉಸಿರಾಡೋದಿಲ್ಲ ಓ ನಾಟ್ ಓನ್ಲಿ ಡೂ ವಿ ಬ್ರೇತ್ ಫಾಸ್ಟ್ ವಿ ಆಲ್ಸೋ ಟೇಕ್ ಡೀಪ್ ಬ್ರೀತ್ ಅಂದರೆ ತುಂಬ ಹಾಳವಾಗಿ ನಾವು ಜಾಸ್ತಿಯಾಗಿ ಬ್ರೀತನ್ನು ಮಾಡಿ ಗಾಳಿನ ಒಳಗಡೆ ತಗೊಳ್ತೀವಿ ಯಾಕಪ್ಪ ಅಂದರೆ ನಮಗೆ ಆಕ್ಸಿಜನ್ ತುಂಬ ಅವಶ್ಯಕತೆ ಇರುತ್ತೆ ನೀವು ಯಾವಾಗಾದರೂ ನೀವು ಸ್ಪೀಡಾಗಿ ಓಡಿ ಸ್ಪೀಡಾಗಿ ಓಡಿ ನಿಂತ್ಕೊಳ್ಳಿ ಆಗ ನೀವು ಉಸಿರನ್ನು ಜಾಸ್ತಿ ತಗೊಳ್ತೀರ ಅಂತ ಹೇಳ್ಬಿಟ್ಟು ಅಂದರೆ ಅರ್ಥ ನಿಮಗೆ ಉಸಿರಿನ ಅವಶ್ಯಕತೆ ಅಂದರೆ ಆಕ್ಸಿಜನ್ನ ಅವಶ್ಯಕತೆ ಬಾಡಿಗೆ ತುಂಬ ಜಾಸ್ತಿ ಇರುತ್ತೆ ಅದರಿಂದ ನೀವು ಜಾಸ್ತಿ ಗಾಳಿಯನ್ನು ಒಂದು ಆಕ್ಸಿಜನ್ನ ಒಳಗಡೆ ಇನ್ಹೇಲ್ ಮಾಡ್ತೀರಾ ಓಕೆ ಇನ್ನು ಮುಂದಿನ ಒಂದು ಅಂಶನ ನಾವು ನೋಡೋದಾದರೆ ಹೌ ಡು ವಿ ಬ್ರೀತ್ ನಾವು ಹೇಗೆ ಉಸಿರಾಡ್ತೀವಿ ಅಂತ ನಾವು ನೋಡೋದೇ ಆದರೆ ನಾವು ಹೇಗೆ ಉಸಿರಾಡ್ತೀವಿ ಲೆಟಸ್ ನಾವು ಲರ್ನ್ ಅಬೌಟ್ ದ ಮೆಕ್ಯಾನಿಸಮ್ಸ್ ಆಫ್ ಬ್ರೀತಿಂಗ್ ಅಂದರೆ ಯಾವ ರೀತಿಯಾಗಿ ನಾವು ಬ್ರೀತ್ ಮಾಡ್ತೀವಿ ನಾರ್ಮಲಿ ವಿ ಟೇಕ್ ಇನ್ ಹೇರ್ ಥ್ರೂ ಅವರ್ ನಾಸ್ಟ್ರಿಲ್ಸ್ ಅಂದರೆ ಮೂಗಿನ ಕುಳಿಗಳು ಅಥವಾ ನಾವು ಏನು ಮೂಗಿನ ಒಂದು ನಾಸ್ಟ್ರಲ್ಸ್ ಅಂತ ಕರಿತೀವಿ ಅವುಗಳ ಮುಖಾಂತರ ನಾವು ಏನು ಮಾಡ್ತೀವಿ ಗಾಳಿನ ಒಳಗಡೆ ತೊಗೊಳ್ತೀವಿ ಏನು ವಿ ಹಿನ್ನೆಲೆಯಲ್ಲಿ ಏರ್ ಇಟ್ ಪಾಸಸ್ ಥ್ರೂ ಅವರ್ ನಾಸ್ಟ್ರಲ್ಸ್ ಇನ್ ಟು ನಸಲ್ ಕ್ಯಾವಿಟಿ ನಾವು ಮೂಗಿನ ಒಳ ಮುಖಾಂತರ ನಾಸ್ಟ್ರಿಲ್ಸ್ ಮುಖಾಂತರ ನಾವು ಗಾಳಿನ ತಗೊಂಡಾಗ ಅದು ನಝಲ್ ಕ್ಯಾವಿಟಿ ಇಲ್ಲಿ ಅದು ಪಾಸಾಗುತ್ತೆ ಓಕೆ ಫ್ರಮ್ ನಝಲ್ ಕ್ಯಾವಿಟಿ ದ ಏರ್ ರೀಚಸ್ ಔಟ್ ಅವರ್ ಲಂಗ್ಸ್ ನಜಲ್ ಕ್ಯಾವಿಟಿ ಮುಖಾಂತರ ಗಂಟಲಿನ ನಾಳನ ಮುಖಾಂತರ ಏನಾಗುತ್ತೆ ಶ್ವಾಸಕೋಶಗಳನ್ನ ಅದು ಗಾಳಿ ವಿಂಡ್ ಪೈಪ್ ಗಾಳಿಯ ಒಂದು ಪೈಪ್ ಮುಖಾಂತರ ಏನು ಅದು ಪಾಸಾಗುತ್ತೆ ನಮ್ಮ ಒಂದು ಶ್ವಾಸಕೋಶಗಳಿಗೆ ತಲುಪುತ್ತೆ ಲಂಗ್ಸ್ ಆರ್ ಪ್ರೆಸೆಂಟ್ ಇನ್ ದ ಚೆಸ್ಟ್ ಕ್ಯಾವಿಟಿ ಅಂದರೆ ಚೆಸ್ಟ್ ಕ್ಯಾವಿಟಿ ಅಂದರೆ ನಮ್ಮ ಎದೆಯಲ್ಲಿ ಅದೇನಾಗುತ್ತೆ ಲಂಗ್ಸು ಇರುತ್ತೆ ದಿಸ್ ಕ್ಯಾವಿಟಿ ಈಸ್ ಸರೌಂಡೆಡ್ ಬೈ ರಿಪ್ಸ್ ರಿಪ್ಸ್ ಅಂತ ನಾವೇ ಅಂತ ಕರಿತೀವಿ ಅವುಗಳಿಂದ ನಮ್ಮ ಚೆಸ್ಟ್ ಕ್ಯಾವಿಟಿ ಆಗಿರುತ್ತೆ ಸುತ್ತುವರಿಯಲ್ಲಿ ಪಟ್ಟಿರುತ್ತೆ ಯಾವುದರಿಂದ ರಿಬ್ಸ್ ಅಂತ ನಾವು ಕರಿತೀವಲ್ಲ ಅವುಗಳಿಂದ ದಿಸ್ ಕ್ಯಾವಿಟಿ ಈಸ್ ಸರೌಂಡೆಡ್ ಬೈ ರಿಪ್ಸ್ ಆನ್ ದ ಸೈಡ್ಸ್ ಆ ಒಂದು ಕ್ಯಾವಿಟಿ ಇದೆಯಲ್ಲ ಅದು ಈ ಒಂದು ಇಂದ ಸುತ್ತೂರಲ್ಪಟ್ಟಿರುತ್ತೆ ಎ ಲಾರ್ಜ್ ಮಸ್ಕ್ಯುಲರ್ ಶೀಟ್ ಕಾಲ್ಡ್ ಡಯಾಪ್ರಾಮ್ ಫಾರ್ಮ್ಸ್ ದ ಫ್ಲೋರ್ ಆಫ್ ದ ಚೆಸ್ಟ್ ಕ್ಯಾವಿಟಿ ಚೆಸ್ಟ್ ಕ್ಯಾವಿಟಿ ಎಂಬಾಗ ಒಂದು ಪೊರೆ ಇರುತ್ತೆ ಅದನ್ನ ನಾವು ಡಯಾಪ್ರಾಮ್ ಅಂತ ಕರಿತೀವಿ ಅದೇನು ಮಸ್ಕ್ಯುಲರ್ ಶೀಟ್ ಯಾವ ಪೊರೆ ಅದು ಮಸ್ಕ್ಯುಲರ್ ಅಂದರೆ ಒಂದು ಖಂಡ ಒಂದು ಮಾಂಸ ಖಂಡದ ಒಂದು ಶೀಟ್ ಅಂದರೆ ಹಾಳೆ ಥರ ಇರುತ್ತೆ ಅದು ನಾವು ಡಯಾಪ್ರಾಮ್ ಅಂತ ಕರಿತೀವಿ ಓಕೆ ಬ್ರೀದಿಂಗ್ ಇನ್ ಅ ಮೂಮೆಂಟ್ ಆಫ್ ದ ಡಯಾಪ್ರಾಮ್ ಅಂಡ್ ದ ರಿಪ್ ಕೇಜ್ ನಾವು ಉಸಿರಾಟ ಮಾಡಬೇಕಾದ್ರೆ ಏನು ಮೂಮೆಂಟ್ ಆಗುತ್ತೆ ಆ ಒಂದು ಮಸ್ಕ್ಯುಲರ್ ಶೀಟ್ ಡಯಾಪ್ರಾಮ್ ಮತ್ತು ರಿಬ್ ಕೇಜ್ ಏನಿರುತ್ತೆ ಆ ಒಂದು ಕೇಜ್ ಅಂದರೆ ಏನೂ ಇಲ್ಲ ನಮ್ಮ ಎದೆಯ ಭಾಗದಲ್ಲಿರ್ತಕ್ಕಂಥ ಒಂದು ಮೂಳೆಗಳಿಂದ ಹಾಕತಕ್ಕಂಥ ಒಂದು ಒಂದು ವ್ಯವಸ್ಥೆ ಓಕೆ ಅದನ್ನು ನಾವು ರಿಬ್ ಕೇಜ್ ಅಂತ ನಾವು ಕರಿತೀವಿ ಡ್ಯೂರಿಂಗ್ ಇನ್ಹೇಲೇಷನ್ ರಿಪ್ಸ್ ಮೂವ್ ಅಪ್ ಅಂಡ್ ಔಟ್ವರ್ಡ್ಸ್ ಏನಾಗುತ್ತೆ ನಾವು ಉಸಿರಾಟವನ್ನು ಎಳ್ಕೊಂಡಾಗ ಅಥವಾ ಒಳಗಡೆ ಇನ್ಹೇಲ್ ಮಾಡಿದಾಗ ಮತ್ತು ಎಕ್ಸ್ಪೈ ಎಕ್ಸೈಲ್ ಮಾಡಿದಾಗ ಎಕ್ಸೈಲ್ ಮಾಡಿದಾಗ ಏನಾಗುತ್ತೆ ಈ ಒಂದು ರಿಪ್ಸು ಮತ್ತು ಡಯಆಫ್ರೌ ಮೂಮೆಂಟ್ ಆಗುತ್ತೆ ಓಕೆ ಅದ್ರ ಬಗ್ಗೆ ಎಕ್ಸಾಮಲ್ಲಿ ಜಾಸ್ತಿ ಕೇಳೋದಿಲ್ಲ ನಿಮಗೆ ಇಷ್ಟು ಮಾತ್ರ ತಿಳ್ಕೊಂಡಿರಿ ದೆನ್ ಯಾವ ಯಾವ ಒಂದು ನಮ್ಮ ರೆಸ್ಪಿರೇಟ್ರಿ ಆರ್ಗನ್ಸ್ ಇದೆ ಅಂತ ನಾವು ಈ ಒಂದು ಇದರಲ್ಲಿ ನೋಡೋಣ ಓಕೆ ಇಲ್ಲಿ ನೋಡಿ ಫಸ್ಟ್ಗೆ ನಾವು ನಸಲ್ ಪಾಸೇಜ್ ಮುಖಾಂತರ ಗಾಳಿಯನ್ನು ಒಳಗಡೆ ತಗೊಳ್ತೀವಿ ಅಂದರೆ ಆಕ್ಸಿಜನನ್ನು ನಾವು ಒಳಗಡೆ ತಗೊಳ್ತೀವಿ ಅದೇನಪ್ಪ ಆಗುತ್ತೆ ಅಂದರೆ ಕೆಲವೊಂದು ಸಾರಿ ಓರಲ್ ಕ್ಯಾವಿಟಿಯಿಂದನೂ ಕೂಡ ನಾವು ಬಾಯಿಂದ ಮುಖಾಂತರ ಕೂಡ ನಾವು ಉಸಿರನ್ನು ತಗೊಳ್ತೀವಿ ಅದು ಯಾವುದ್ರ ಮುಖಾಂತರ ಪಿರಿಂಗ್ಸ್ ಪ್ಯಾರಿಂಗ್ಸ್ ಅಂತ ಕರಿತೀವಿ ಪ್ಯಾರಿಂಗ್ಸ್ ಅಂದರೆ ಏನು ಗಂಟನಾಳ ಗಂಟನಾಳ ಅಂದರೆ ಪ್ಯಾರಿಂಗ್ಸ್ ಅಂದರೆ ಗಂಟನಾಳ ಅದ್ರ ಮುಖಾಂತರ ಟ್ರೇಕಿಯಾ ಅಂದರೆ ಟ್ರೇಕಿಯಾ ಅಂದರೆ ಶ್ವಾಸನಾಳಕ್ಕೆ ಏನಾಗುತ್ತೆ ಏರು ಪಾಸೇಜ್ ಆಗುತ್ತೆ ಯಾವ ರೀತಿಯಾಗಿ ನಸಲ್ ಪಾಸೇಜಿಂದ ಪೇರಿಂಗ್ಸ್ ಅಂದರೆ ಗಂಟನಾಳದ ಮುಖಾಂತರ ಶ್ವಾಸನಾಳಕ್ಕೆ ಶ್ವಾಸನಾಳ ಅಂದರೆ ಟ್ರೈಕಿಯಾಗೆ ಏನು ಗಾಳಿ ಹೋಗುತ್ತೆ ಆ ಟ್ರೇಕಿಯಾ ಮುಖಾಂತರ ಶ್ವಾಸಕೋಶಗಳಿಗೆ ಲಂಗ್ಸ್ ಅಂದರೆ ಶ್ವಾಸಕೋಶ ಶ್ವಾಸಕೋಶಗಳಿಗೆ ಗಾಳಿ ಹೋಗುತ್ತೆ ಆ ಶ್ವಾಸಕೋಶ ಏನು ಮಾಡುತ್ತಪ್ಪ ಅಂದರೆ ಪಂಪ್ ಮಾಡುತ್ತೆ ಪಂಪ್ ಮಾಡಿದಾಗ ಆ ಗಾಳಿ ಆ ಶ್ವಾಸಕೋಶದ ಇತರೆ ಭಾಗದ ಜೀವಿ ಅಂದರೆ ಒಂದು ದೇಹದ ಇತರೆ ಜೀವಕೋಶಗಳಂದರೆ ಬೇರೆ ಬೇರೆ ಅಂಗಗಳ ಜೀವಕೋಶಗಳಿಗೆ ಅದು ಸೆಲ್ಗೆ ಅದು ಟ್ರಾನ್ಸ್ಪೋರ್ಟ್ ಮಾಡುತ್ತೆ ರಿಪ್ಸ್ ಏನು ಮಾಡುತ್ತೆ ಓಕೆ ಒಂದು ಶ್ವಾಸಕೋಶಕ್ಕೆ ರಕ್ಷಣೆಯನ್ನು ಕೊಡುತ್ತೆ ನೋಡಿ ಒಂಥರ ಬಲೆ ರೀತಿಯಾಗಿದೆ ರಿಪ್ಸ್ ಇವೆಲ್ಲ ಮೂಳೆಯಿಂದ ಆಗಿರ್ತಕ್ಕಂಥ ರಚನೆ ಓಕೆ ಇನ್ನು ಡಯಾಫ್ರಾಮ್ ಅಂತ ಹೇಳಿದೆ ಮಸ್ಕ್ಯುಲರ್ ಶೀಟ್ ನೋಡಿ ಈ ಒಂದು ರಿಪ್ಸ್ ಇನ್ ಭಾಗ ಅಂದರೆ ಲಂಗ್ಸ್ ಇನ್ ಭಾಗ ಇರ್ತಕ್ಕಂಥ ಒಂದು ಮಸ್ಕ್ಯುಲರ್ ಶೀಟ್ ಈ ಒಂದು ಮಸ್ಕ್ಯುಲರ್ ಶೀಟ್ ಇದೆಯಲ್ಲ ಇದು ಡಯಆ್ರಾಮ್ ಅಂತ ಕರಿತೀವಿ ದ ಏರ್ ಅರೌಂಡ್ ಅಸ್ ವೇರಿಯಸ್ ಟೈಪ್ಸ್ ಆಫ್ ಅನ್ವಾಂಟೆಡ್ ಸಚ್ ಆ್ಯಸ್ ಸ್ಮೋಕ್ ಡಸ್ಟ್ ಪೊಲೆನ್ಸ್ ಏನಾಗುತ್ತೆ ನಮ್ಮ ಸುತ್ತ ಇರತಕ್ಕಂಥ ಗಾಳಿ ಅನ್ವಾಂಟೆಡ್ ಪಾರ್ಟಿಕಲ್ಸ್ ಅಂದರೆ ನಮಗೆ ಬೇಡದೆ ಇರತಕ್ಕಂಥ ಒಂದು ಕಲುಷಿತವಾಗಿರ್ತಕ್ಕಂಥ ಧೂಳಿನ ಕಣಗಳು ಅಥವಾ ಹೊಗೆ ಏನಿರುತ್ತೆ ಅದನ್ನು ನಾವು ಒಳಗಡೆ ಏನಾದರೂ ತಗೊಂಡ್ರೆ ಆಗ ನಾವು ನಜಲ್ಪಾಸೆ ನಮ್ಮ ಮೂಗಿನಲ್ಲಿರ್ತಕ್ಕಂಥ ಒಂದು ಕೂದ ಸಣ್ಣ ಸಣ್ಣ ಕೂದಲು ಇರುತ್ತಲ್ಲ ಅವು ಆ ವೇಸ್ಟನೆಲ್ಲ ಸ್ಮೋಕನ್ನು ಡಸ್ಟನ್ನು ತಡೆ ಹಿಡಿಯುತ್ತೆ ಆದರೂ ಕೂಡ ಒಂದೊಂದು ಸಾರಿ ಏನಾಗುತ್ತೆ ಹವ್ ಎವರ್ ಟೈಮ್ಸ್ ದೀಸ್ ಪಾರ್ಟಿಕಲ್ಸ್ ಮೇ ಗೆಟ್ ಪಾಸ್ ದ ಹೇರ್ ಇನ್ ದ ನಜಲ್ ಕ್ಯಾವಿಟಿ ನಜಲ್ ಕ್ಯಾವಿಟಿ ಅಂದರೆ ಮೂಗಿನಲ್ಲಿರ್ತಕ್ಕಂಥ ಏನು ಸಣ್ಣ ಸಣ್ಣ ಒಂದು ಕೂದಲಿರುತ್ತೆ ಅದನ್ನೂ ಕೂಡ ಅವು ತಪ್ಪಿಸಿ ಒಂದೊಂದು ಸಾರಿ ಡಸ್ಟು ಒಳಗಡೆ ಹೋದಾಗ ದಿಸ್ ಮೇ ಇರಿಟೇಟ್ ದ ಲೈನಿಂಗ್ ಆಫ್ ದ ಕ್ಯಾವಿಟಿ ಕ್ಯಾವಿಟಿನ ನಜಲ್ ಕ್ಯಾವಿಟಿನಲ್ಲಿ ಒಂದು ಡಿಸ್ಟರ್ಬೆನ್ಸ್ ಆಗುತ್ತೆ ಹಿರಿಟೇಟ್ ಆಗುತ್ತೆ ಆ್ಯಸ್ ಎ ರಿಸಲ್ಟ್ ಆಫ್ ವಿಚ್ ವಿ ನೀಸ್ ನಾವು ಯಾವಾಗ ಒಂದು ನಜಲ್ ಕ್ಯಾವಿಟಿನಲ್ಲಿ ನಮಗೆ ಡಿಸ್ಟರ್ಬೆನ್ಸ್ ಆಗುತ್ತೆ ಇರಿಟೇಟ್ ಆಗುತ್ತೆ ಆವಾಗ ನಮಗೆ ಒಂದು ಸೀನ್ ಬರುತ್ತೆ ಸ್ನೀಸ್ ಅಂತ ಕರಿತೀವಿ ಸೀನನ್ನು ಹಾಕ್ತೀವಿ ಸ್ನೀಸಿಂಗ್ ಎಕ್ಸ್ಪ್ರೆಸ್ ದೀಸ್ ಫಾರಿನ್ ಪಾರ್ಟಿಕಲ್ಸ್ ಅಂದರೆ ಈ ರೀತಿಯ ಡಸ್ಟು ಸ್ಮೋಕು ಇವುಗಳನೆಲ್ಲ ಒಂದು ಸ್ಮ ಎಲಿಮೆಂಟ್ಸ್ ಇರುತ್ತಲ್ವಾ ಅವುಗಳನ್ನ ನಾವು ಸ್ನೀಸಿಂಗ್ ಅಂದರೆ ಸೀನ್ ಹೋದ್ರ ಮುಖಾಂತರ ಒಂದು ಹೊರ್ಗಡೆ ಹಾಕ್ತೀವಿ ಹೊರ್ಗಡೆ ಹಾಕಿ ನಮ್ಮ ಒಂದು ನಝಲ್ ಕ್ಯಾವಿಟಿನ ಕ್ಲೀನ್ ಆಗುತ್ತೆ ಓಕೆ ಇಷ್ಟು ಕೂಡ ನಿಮಗೆ ಗೊತ್ತಿರಬೇಕಾ ಗೊತ್ತಿರಬೇಕಾಗತ್ತೆ ಇನ್ನು ಇಲ್ಲಿರ್ತಕ್ಕಂಥ ಆ್ಯಕ್ಟಿವಿಟೀಸ್ ಚಿಕ್ಕ ಮಕ್ಳಿಗೆ ಅರ್ಥ ಆಗಲಿ ಅಂತ ಹೇಳ್ಬಿಟ್ಟು ನೀವು ಕೂಡ ಪಾಸ್ ಮಾಡಿ ಓದಿ ಅಂತ ಹೇಳ್ತಾ ಏನಾಗುತ್ತೆ ಡಯಾಪ್ರಾಮ್ ಮೂವ್ಸ್ ಡೌನ್ ಅಂದರೆ ಇನ್ಹೇಲೇಷನ್ ಆದಾಗ ಏನಾಗುತ್ತೆ ಡಯಾಪ್ರಾಮ್ ಡ ಕೆಳಗಡೆ ಹೋಗುತ್ತೆ ನಾವು ಎಕ್ಸಲೇಷನ್ ಎಕ್ಸಲೇಷನ್ ಅಂದರೆ ಗಾಳಿಯನ್ನು ಹೊರಗಡೆ ಹಾಕಿದಾಗ ನಿಶ್ವಾಸ ಮಾಡಿದಾಗ ಎಕ್ ಏನು ಡಯಾಫ್ರಾಮ್ ಹಿಂದಕ್ಕೆ ಮತ್ತೆ ವಾಪಸ್ ಬರುತ್ತೆ ಓಕೆ ಇದೊಂದು ಆ್ಯಕ್ಟಿವಿಟೀಸ್ನ ಅವ್ರು ಕೊಟ್ಟಿದ್ದಾರೆ ಇನ್ನು ನಾವು ವಾಟ್ ಡು ವಿ ಬ್ರೇತ್ ಔಟ್ ನಾವು ಏನನ್ನ ಹೊರಗಡೆ ಬ್ರೇತ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇದೊಂದು ಸಣ್ಣ ಪ್ರಯೋಗ ಇದು ನಿಮಗೇನು ಅವಶ್ಯಕತೆ ಇಲ್ಲ ದೆನ್ ಇನ್ನು ನಾವು ಹಿನ್ಹೇಲ್ಡ್ ಏನಿದೆ ಪರ್ಸೆಂಟೇಜ್ ಆಫ್ ಯಾವ ಥರ ಡಿಪೆಂಡ್ ಆಗುತ್ತೆ ಅಂತ ನೋಡೋಣ ದ ಪರ್ಸೆಂಟೇಜ್ ಆಫ್ ಆಕ್ಸಿಜನ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ಇನ್ಹೇಲ್ಡ್ ಆ್ಯಂಡ್ ಎಕ್ಸೈಲ್ಡ್ ಹೇರ್ ನಾವು ಈಗ ಹಿನ್ನೇಲ್ ಮಾಡ್ತೀವಿ ಎಕ್ಸೈಲ್ ಮಾಡ್ತೀವಿ ಅದರಲ್ಲಿ ಶೇಕಡಾವಾರು ಆಕ್ಸಿಜನ್ ಎಷ್ಟಿರುತ್ತೆ ಮತ್ತು ಕಾರ್ಬನ್ ಡೈಆಕ್ಸೈಡ್ ಎಷ್ಟಿದೆ ಅನ್ನೋದನ್ನು ನಾವು ಈ ಒಂದು ಇದರಲ್ಲಿ ನಾವು ನೋಡ್ತೀವಿ ಬಾಕ್ಸಲ್ಲಿ ನಾವು ಉಷ್ ಒಂದು ವಿಶ್ವಾಸ ಮಾಡಿದಾಗ ಗಾಳಿಯನ್ನು ಹಿನ್ನೇಲು ಮಾಡಿದಾಗ ಲಂಗ್ಸ್ಗೆ ಹೋಗುತ್ತೆ ನಾವು ತೊಗೊಂಡಿರ್ತಕ್ಕಂಥ ಗಾಳಿಯಲ್ಲಿ ಟ್ವೆಂಟಿ ಒನ್ ಪರ್ಸೆಂಟ್ ಆಕ್ಸಿಜನ್ ಇರುತ್ತೆ ದೆನ್ ಇನ್ನೀಗ ಜೀರೋ ಪಾಯಿಂಟ್ ಜೀರೋ ಫೋರ್ ಪರ್ಸೆಂಟ್ ಕಾರ್ಬನ್ ಡೈಆಕ್ಸೈಡ್ ಇಂಗಾಲ ಡೈಆಕ್ಸೈಡ್ ಇರುತ್ತೆ ಯಾವಾಗ ನಾವು ಹಿನ್ನೇಲ್ ಮಾಡಿದಾಗ ಉಶ್ವಾಸ ಮಾಡಿದಾಗ ಎಕ್ಸೈಲ್ ಮಾಡಿದಾಗ ಅಂದರೆ ನೀ ನಾವು ಗಾಳಿಯನ್ನು ಹೊರಗಡೆ ಹಾಕಿದಾಗ ಅದರಲ್ಲಿ ಆಕ್ಸಿಜನ್ ಎಷ್ಟಿರುತ್ತಪ್ಪ ಅಂದರೆ ಸಿಕ್ಸ್ಟೀನ್ ಪಾಯಿಂಟ್ ಹದಿನಾರು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಇರುತ್ತೆ ಮತ್ತು ಫೋರ್ ಪಾಯಿಂಟ್ ಫೋರ್ ಪರ್ಸೆಂಟ್ ಏನತ್ತೆ ಕಾರ್ಬೋನ್ ಡೈಆಕ್ಸೈಡ್ ಇರುತ್ತೆ ಅಂದರೆ ನಾವು ಉಸಿರನ್ನು ಹೊರಗಡೆ ಹಾಕಿದಾಗಲೂ ಕೂಡ ಆಕ್ಸಿಜನ್ ಹೊರಗಡೆ ಹೋಗುತ್ತೆ ಯಾವ್ದ್ರ ಜೊತೆ ಕಾರ್ಬೊನ್ ಡೈಆಕ್ಸೈಡ್ ಜೊತೆಗೆ ಓಕೆ ಇದು ನಿಮಗೆ ಗೊತ್ತಿರಬೇಕು ಇದನ್ನು ನೋಟ್ ಮಾಡಿಕೊಳ್ಳಿ ದೆನ್ ಬ್ರೀದಿಂಗ್ ಇನ್ ಅದರ್ ಅನಿಮಲ್ಸ್ ಇದುವರೆಗೂ ನಾವು ಮನುಷ್ಯನಲ್ಲಿ ಯಾವ ಥರ ಬ್ರೀದಿಂಗ್ ಆಗುತ್ತೆ ಅನ್ನೋ ಉಸಿರಾಟ ಆಗುತ್ತೆ ಅಂತ ನೋಡಿದ್ವಿ ಈಗ ಪ್ರಾಣಿಗಳಲ್ಲಿ ಯಾವ ಥರ ಆಗುತ್ತೆ ಇದು ತುಂಬ ಮುಖ್ಯ ಯಾಕಂದರೆ ಎಕ್ಸಾಮಲ್ಲಿ ಸಾಕಷ್ಟು ಸಲ ಸಾಕಿಸಲಿ ಕೇಳಿದರೆ ಜೀವಿಗಳಲ್ಲಿ ಪರ್ಟಿಕ್ಯುಲರ್ ಇರ್ಬೋದು ಅಂದರೆ ಎರೆ ಹುಳು ಇರ್ಬೋದು ಅಥವಾ ಕಾಕ್ರೋಚ್ ಇರ್ಬೋದು ಅಥವಾ ಕಪ್ಪೆ ಇರ್ಬೋದು ಯಾವ ರೀತಿಯಾಗಿ ಒಂದು ಉಸಿರಾಟ ನಡೆಸುತ್ತೆ ಅಂತ ಎಕ್ಸಾಮಲ್ಲಿ ನೇರವಾಗಿ ಕ್ವೆಶನ್ ಕೇಳಿದರೆ ನಿಮಗೆ ಗೊತ್ತಿರಬೇಕು ಎ ಕಾಕ್ರೋಚ್ ಆ್ಯಸ್ ಸ್ಮಾಲ್ ಓಪನಿಂಗ್ಸ್ ಆನ್ ದ ಸೈಡ್ಸ್ ಆಫ್ ಇಟ್ಸ್ ಬಾಡಿ ಕಾಕ್ರೋಚ್ ಏನು ಮಾಡುತ್ತೆ ಒಂದು ಸಣ್ಣ ಸಣ್ಣ ಒಂದು ರಂಧ್ರಗಳಿರುತ್ತೆ ಅದರ ಒಂದು ಬಾಡಿ ಅಂದರೆ ದೇಹದ ಇಕ್ಕೆಲಗಳಲ್ಲಿ ಅದ್ರ ಮುಖಾಂತರ ಕಾಕ್ರೋಚ್ ಏನು ಮಾಡುತ್ತೆ ಉಸಿರಾಟನ ಮಾಡುತ್ತೆ ಹಾಗೇ ಅದರ್ ಇನ್ಸೆಟ್ಸ್ ಅದರ ಕೀಟಗಳು ಏನು ಮಾಡುತ್ತೆ ಹ್ಯಾವ್ ಸಿಮಿಲರ್ ಓಪನಿಂಗ್ಸ್ ಇತರೆ ಕೀಟಗಳು ಕೂಡ ಅದೇ ರೀತಿಯಾಗಿ ಒಂದು ಓಪನ್ ಸ್ಮಾಲ್ ಸ್ಮಾಲ್ ರಂಧ್ರ ಚಿಕ್ಕ ಚಿಕ್ಕ ರಂಧ್ರಗಳಿರುತ್ತೆ ಅದೇ ರೀತಿಯಾಗಿ ನಮ್ಮ ಮನುಷ್ಯರಂತೆಯೇ ಎಲಿಫ್ಯಾಂಟ್ಸ್ ಇರ್ಬೋದು ಅಂದರೆ ಆನೆಗಳು ಲಯನ್ಸ್ ಅಂದರೆ ಸಿಂಹ ಕೌಸ್ ಅಂದರೆ ಹಸುಗಳು ಗೋಡ್ಸ್ ಅಂದರೆ ಮೇಕೆ ಫ್ರಾಕ್ಸ್ ಅಂದರೆ ಒಂದು ಕಪ್ಪೆಗಳಿರ್ಬೋದು ಲಿಝಾರ್ಡ್ಸ್ ಅಂದರೆ ಹಲ್ಲಿ ಸ್ನೇಕ್ಸ್ ಅಂದರೆ ಹಾವು ಬರ್ಡ್ಸ್ ಅಂದರೆ ಹಕ್ಕಿಗಳು ಪಕ್ಷಿಗಳು ಇವೆಲ್ಲವೂ ಕೂಡ ಚೆಸ್ಟ್ ಕ್ಯಾವಿಟಿನಲ್ಲಿ ಅಂದರೆ ಎದೆ ಒಂದು ಭಾಗದಲ್ಲಿ ಒಂದು ಕ್ಯಾವಿಟಿ ಅಂತ ಏನಂತೀವಿ ಅದರಲ್ಲಿ ಇರತಕ್ಕಂಥ ಶ್ವಾಸಕೋಶಗಳ ಮುಖಾಂತರ ಸೇಮ್ ಮಾನವನ ರೀತಿಯಾಗಿಯೇ ಈ ಒಂದು ಪ್ರಾಣಿಗಳು ಕೂಡ ಉಸಿರಾಡುತ್ತೆ ಇದು ನಿಮಗೆ ಗೊತ್ತಿರಬೇಕು ದೆನ್ ದೀಸ್ ಓಪನಿಂಗ್ಸ್ ಅಂದರೆ ಕೀಟಗಳಲ್ಲಿ ಇನ್ಸೆಕ್ಟ್ಸಲ್ಲಿರ್ತಕ್ಕಂಥ ಸಣ್ಣ ಸಣ್ಣ ರಂಧ್ರಗಳಿದೆಯಲ್ಲ ಅವಳನ್ನ ಏನಂತ ಕರೀತಾರೆ ಸ್ಪರಾಕಲ್ಸ್ ಸ್ಪರಾಕಲ್ಸ್ ಅಂತ ಕರಿತೀವಿ ಇನ್ಸೆಕ್ಟ್ಸ್ ಎ ನೆಟ್ವರ್ಕ್ ಆಫ್ ಏರ್ ಟ್ಯೂಬ್ಸ್ ಕಾಲ್ ಟ್ರೈಕಿಯಾ ಫಾರ್ ಗ್ಯಾಸ್ ಎಕ್ಸ್ಚೇಂಜ್ ಅಂದರೆ ಗಾಳಿಯನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಕ್ಕೆ ಟ್ರೇಕಿಯಾ ಇನ್ಸೆಕ್ಟ್ಸಲ್ಲಿ ಒಂದು ನೆಟ್ವರ್ಕ್ ಆಫ್ ಏರ್ ಟ್ಯೂಬ್ಸ್ ಇರುತ್ತೆ ದೆನ್ ಅದನ್ನು ನಾವು ಟ್ರೇಕಿಯಾ ಅಂತ ಕರಿತೀವಿ ನೆಟ್ವರ್ಕ್ ಆಫ್ ಟ್ರೇಪಿಯ ಟ್ರೇಕಿಯಾ ಟ್ರೇಕಿಯಾದ ಜಾಲ ಅಂತ ಕರಿತೀವಿ ಅದ್ರ ಮುಖಾಂತರ ಇನ್ಸೆಕ್ಟ್ಸ್ ಅದ್ರ ಕೀಟಗಳು ಏನು ಮಾಡುತ್ತೆ ಗಾಳಿಯನ್ನು ಇನ್ಹೇಲ್ ಮತ್ತು ಎಕ್ಸೇಲ್ ಮಾಡುತ್ತೆ ಆಕ್ಸಿಜನ್ ರಿಚ್ ಏರ್ ದ ಸ್ಪೈರಕಲ್ಸ್ ಇಂಟು ದ ಟ್ರೈಕಿಯಲ್ ಟ್ಯೂಬ್ಸ್ ಈ ಒಂದು ಟ್ರೇಕಿಯಲ್ ಅಂತ ಏನು ಕರಿತೀವಿ ಆ ಟ್ರೇಕಿಯಲ್ ಒಳಗಡೆ ಆಕ್ಸಿಜನ್ ಏನಾಗುತ್ತೆ ಹೋಗುತ್ತೆ ರಶ್ ಆಗುತ್ತೆ ಅಂದರೆ ಸೇರುತ್ತೆ ಅಲ್ಲಿ ಬಾಡಿ ಟಿಶ್ಯೂಸ್ ಇರ್ತಾವಲ್ವಾ ಅವು ಅದನ್ನು ಡಿಫ್ಯೂಸಸ್ ಡಿಫ್ಯೂಸಸ್ ಮಾಡಿ ಅಂದರೆ ಅದನ್ನು ಸರಳೀಕರಣ ಮಾಡಿ ಅದನ್ನು ಎಲ್ಲ ಸೆಲ್ಗಳೆಲ್ಲ ಜೀವಿಗಳು ಕೂಡ ತಲುಪಿಸುತ್ತೆ ಓಕೆ ಯಾವುದು ಸ್ಪೆರೈಕಲ್ಸ್ ಸ್ಪೆರೈಕಲ್ಸಿಂದ ಟ್ರೇಕಿಯಲ್ ಟ್ಯೂಬ್ಸ್ಗೆ ಗಾಳಿ ಅಂದರೆ ಆಕ್ಸಿಜನ್ ಹೋಗುತ್ತೆ ಅಲ್ಲಿ ಅಂದರೆ ಟ್ರೇಕಿಯಲ್ ಟ್ಯೂಬ್ಸ್ ಏನು ಮಾಡುತ್ತೆ ಡಿಫ್ಯೂಸ್ ಮಾಡುತ್ತೆ ಅದನ್ನು ಆಕ್ಸಿಜನ್ನ ಡಿಫ್ಯೂಸ್ ಮಾಡಿ ಅದರ ಬಾಡಿ ಟಿಶ್ಯೂಸ್ಗೆ ಅಂದರೆ ಟಿಶ್ಯೂ ಅಂದರೆ ಏನು ಗ್ರೂಪ್ ಆಫ್ ಸೆಲ್ಸ್ ಗ್ರೂಪ್ ಆಫ್ ಅಂದರೆ ಒಂದು ಜೀವಕೋಶಗಳ ಒಂದು ಗುಂಪಿಗೆ ಎಂತ ಕರಿತೀವಿ ಟಿಶ್ಯೂ ಅಂತ ಕರಿತೀವಿ ಓಕೆ ರೀಚಸ್ ಎವ್ರಿ ಸೆಲ್ ಆಫ್ ದ ಬಾಡಿ ಪ್ರತಿಯೊಂದು ಜ ಒಂದು ಸೆಲ್ಲಿನ ಸೆಲ್ಲಿನ ಬಾಡಿ ಅಂದರೆ ದೇಹದ ಪ್ರತಿಯೊಂದು ಸೆಲ್ಗೂ ಕೂಡ ಏನಾಗುತ್ತೆ ಆಕ್ಸಿಜನ್ ರೀಚ್ ಆಗೋ ಥರ ಈ ಟ್ರೈಕಿಯಲ್ ಟ್ಯೂಬ್ಸ್ ಮಾಡುತ್ತೆ ಓಕೆ

ದೀಸ್ ಹೇರ್ ಟ್ಯೂಬ್ಸ್ ಆರ್ ಟ್ರೇಕಿಯಾ ಆರ್ ಫೌಂಡ್ ಓನ್ಲಿ ಇನ್ ಇನ್ಸೆಟ್ಸ್ ನಾಟ್ ಇನ್ ಎನಿ ಅದರ್ ಗ್ರೂಪ್ಸ್ ಆಫ್ ಅನಿಮಲ್ಸ್ ಅಂದರೆ ಈ ಏರ್ ಟ್ಯೂಬ್ಸ್ ಅಥವಾ ಟ್ರೇಕಿಯಾ ಅಂತ ಏನು ಕರಿತೀವಿ ಅವು ಯಾವುದರಲ್ಲಿ ಕೀಟಗಳಲ್ಲಿ ಮಾತ್ರನೇ ಕಂಡುಬರೋದು ಬೇರೆ ಅನಿಮ ಬೇರೆ ಪ್ರಾಣಿಗಳಲ್ಲಿ ಕಂಡುಬರೋದಿಲ್ಲ ಇಲ್ಲಿ ನೋಡಿ ಟ್ರೇಕಿಯಾ ಟ್ಯೂಬ್ಸ್ ಯಾವ ರೀತಿಯಾಗಿ ಇದೆ ಅಂತ ಹೇಳ್ಬಿಟ್ಟು ನೋಡಿ ಕಾಕ್ರೋಚ್ ಅಂದರೆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಒಂದು ಟ್ರೇಕಿಯಾ ಅಂದರೆ ಬಾ ದೇಹದ ಇಕ್ಕೆಲಗಳಲ್ಲಿ ಒಂದು ಟ್ರೇಕಿಯಾ ಅಂತಕ್ಕಂಥ ಒಂದು ಟ್ಯೂಬ್ಗಳು ಇದೆ ಅಲ್ಲಿ ಏನಾಗುತ್ತೆ ಸ್ಪರಿಲ್ಸ್ಪ ಸ್ಪರಿಕಲ್ಸ್ ಮುಖಾಂತರ ಹೇರ್ ಒಳಗಡೆ ಹೋಗುತ್ತೆ ಈ ಒಂದು ಟ್ರೇಕಿಯದಲ್ಲಿ ಆಕ್ಸಿಜನ್ನು ಡಿಫ್ಯೂಸ್ ಆಗುತ್ತೆ ಡಿಫ್ಯೂಸ್ ಅಂದರೆ ಏನು ಕರ್ಗಲ್ಪಡುತ್ತೆ ಕರ್ಗಲ್ಪಡುತ್ತೆ ಅಂದರೆ ಅದು ದೇಹಕ್ಕೆ ಬೇಕಾಗಿರ್ತಕ್ಕಂಥ ಒಂದು ರೂಪದಲ್ಲಿ ಅದು ಕನ್ವರ್ಟ್ ಆಗುತ್ತೆ ವರ್ಗಾವಣೆಗೊಳ್ಳುತ್ತೆ ಓಕೆ ಇನ್ನು ನಮಗೆ ಎಕ್ಸಾಮಲ್ಲಿ ಸಾಕಷ್ಟು ಸಲ ಕೇಳಿದರೆ ಎರೆಹುಳು ಯಾವ ರೀತಿಯಾಗಿ ಉಸಿರಾಡುತ್ತೆ ಅಂತ ಹರ್ತ್ ವಾರ್ಮ್ಸ್ ಬ್ರೆತ್ ಥ್ರೂ ದೇರ್ ಸ್ಕಿನ್ಸ್ ಎರೆಹುಳುಗಳು ತಮ್ಮ ಅವುಗಳ ಚರ್ಮದ ಮುಖಾಂತರ ಏನು ಮಾಡುತ್ತೆ ಉಸಿರಾಟುತ್ತೆ ಉಸಿರಾಡುತ್ತೆ ಓಕೆ ದ ಸ್ಕಿನ್ ಆಫ್ ಆ್ಯನ್ ಹರ್ತ್ ವಾರ್ಮ್ ಫೀಲ್ಸ್ ಮಾಯ್ಸ್ಟ್ ಆನ್ ಸ್ಲಿಮಿ ಆನ್ ಟಚಿಂಗ್ ನಾವು ಯಾವಾಗಾದರೂ ಹರ್ತ್ ವಾರ್ಮ್ನ ಟಚ್ ಮಾಡಿದ್ರೆ ಅಥವಾ ಮುಟ್ಟಿದ್ರೆ ನಮ್ಗೆ ಏನಾಗುತ್ತೆ ಫೀಲ್ ಆಗುತ್ತೆ ತೇವ ಒಂದು ಅದು ತೇವ ಇರೋದು ನಮ್ಗೆ ಗೊತ್ತಾಗುತ್ತೆ ಮಾಯ್ಸ್ಟ್ ಇರೋದು ಗೊತ್ತಾಗುತ್ತೆ ಮತ್ತು ಸ್ಲಿಮ್ ಆಗಿ ಇರೋದು ಗೊತ್ತಾಗುತ್ತೆ ಅದರಿಂದ ಯಾಕಪ್ಪ ಅಂದರೆ ಅದು ಅದು ತನ್ನ ಚರ್ಮದ ಮುಖಾಂತರ ಉಸಿರಾಡೋದ್ರಿಂದ ಗ್ಯಾಸಸ್ ಕೆನ್ ಈಸಿಲಿ ಪಾಸ್ ಥ್ರೂ ದೆಮ್ ಗ್ಯಾಸ್ ಏನಾಗುತ್ತೆ ಆ ಒಂದು ಸೂಕ್ಷ್ಮವಾಗಿರ್ತಕ್ಕಂಥ ಒಂದು ಚರ್ಮದ ಮುಖಾಂತರ ಗಾಳಿ ವಾಯು ಏನು ಮಾಡುತ್ತೆ ಈಸಿಯಾಗಿ ಅದರ ಬಾಡಿಗೆ ಒಳಗಡೆ ಹೋಗುತ್ತೆ ದೋ ಫ್ರಾಕ್ಸ್ ಹ್ಯಾವ್ ಎ ಪೇರ್ ಆಫ್ ಲಂಗ್ಸ್ ಲೈಕ್ ಹ್ಯೂಮನ್ ಬೀಯಿಂಗ್ಸ್ ದೇ ಕೆನ್ ಆಲ್ಸೋ ಬ್ಲೇತ್ ಥ್ರೂ ದೇ ಸ್ಕಿನ್ ಅಂದರೆ ನಾನು ಇವಾಗಲೇ ಹೇಳಿದ್ದೆ ಫ್ರಾಕ್ಸು ಏನು ಮಾಡುತ್ತೆ ಮಾನವರಂತೆ ಒಂದು ಶ್ವಾಸಕೋಶನ ಹೊಂದಿದೆ ಅದು ಉಸಿರಾಡುತ್ತೆ ಅಂತ ಅದು ಜೊಚ್ಚೊತಿನಲ್ಲಿ ಅದು ತನ್ನ ಚರ್ಮದ ಮುಖಾಂತರ ಅಂದರೆ ಕಪ್ಪೆಯು ಅದರ ಚರ್ಮದ ಮುಖಾಂತರ ಚರ್ಮದ ಮುಖಾಂತರವೂ ಕೂಡ ಅದು ಏನು ಮಾಡುತ್ತೆ ಉಸಿರಾಟ ಮಾಡುತ್ತೆ ಅದರಿಂದ ಅದರ ಚರ್ಮನೂ ಕೂಡ ಹೇಗಿರುತ್ತೆ ಅದು ಅದು ಮಾಯ್ಸ್ಟ್ ಆಗಿರುತ್ತೆ ಮತ್ತು ಜಾರು ತ ಸ್ಲಿಪ್ಪರಿ ಅಂದರೆ ಜಾರೋ ತೂ ಇರುತ್ತೆ ದೆನ್ ಬ್ರೀದಿಂಗ್ ಅಂಡರ್ ವಾಟರ್ ನಾವು ಇದುವರೆಗೂ ಪ್ರಾಣಿಗಳನ್ನು ನೋಡಿದ್ವಿ ಹಾಗಾದರೆ ವಾ ನೀರಲ್ಲಿರ್ತಕ್ಕಂಥ ಪ್ರಾಣಿಗಳು ಯಾವ ರೀತಿಯಾಗಿ ಜಲಚರಗಳು ಉಸಿರಾಡುತ್ತೆ ಅಂತ ನಾವು ಇಲ್ಲಿ ನೋಡೋಣ ಗಿಲ್ಸ್ ಇನ್ ಫಿಶ್ ಹೆಲ್ತ್ ದೆಮ್ ಟು ಯೂಸ್ ಆಕ್ಸಿಜನ್ ಡಿಸಾಲ್ವ್ ಇನ್ ವಾಟರ್ ಅಂದರೆ ನೀರಿನಲ್ಲಿ ಡಿಸಾಲ್ವ್ ಅಂದರೆ ಕರ್ಗ ಕರಗಲ್ಪಟ್ಟ ಒಂದು ಆಮ್ಲಜನಕವನ್ನು ಫಿಶುಗಳು ಯಾವುದರ ಸಹಾಯದಿಂದ ಗಿಲ್ಸ್ ಅಂತಕ್ಕಂಥ ಅಂಗದ ಸಹಾಯದಿಂದ ಏನು ಮಾಡುತ್ತೆ ಆಕ್ಸಿಜನನ್ನು ತನ್ನ ಬಾಡಿಗೆ ಸೇರಿಸುತ್ತೆ ಅದಲ್ವಾ ಅಂದರೆ ಉಸಿರಾಟ ಮಾಡುತ್ತೆ ಗಿಲ್ಸ್ ಆರ್ ಪ್ರಾಜೆಕ್ಷನ್ಸ್ ಆಫ್ ದ ಸ್ಕಿನ್ ಪ್ರಾಜೆಕ್ಷನ್ಸ್ ಅಂದರೆ ಏನು ಹೊರ ಅಂದರೆ ಚರ್ಮದಿಂದ ಹೊರ ಚಾಚಲ್ಪಟ್ಟಿರ್ತ ಯಾವು ಗಿಲ್ಸ್ ಯು ಮೇ ವಂಡರ್ ಹೌ ಗಿಲ್ಸ್ ಹೆಲ್ಪ್ ಇನ್ ಬ್ರೀಥಿಂಗ್ ನೀವು ಅದನ್ನು ವಂಡರ್ ಆಗಿ ನೋಡ್ಬೋದು ನಾವು ಆಶ್ಚರ್ಯವಾಗಿ ನೋಡ್ಬೋದು ಗಿಲ್ಸ್ ಆರ್ ವೆಲ್ ಸಪ್ರೇಟ್ ವಿತ್ ಬ್ಲಡ್ ವೆಝಲ್ಸ್ ಫಾರ್ ಎಕ್ಸ್ಚೇಂಜ್ ಗ್ಯಾಸಸ್ ಗಿಲ್ಸ್ಗೆ ಹೋಗುತ್ತೆ ಬ್ಲಡ್ ವೆಝಲ್ಸು ಏನಾಗುತ್ತೆ ಅಲ್ಲಿ ಸಪ್ಲೈ ಆಗುತ್ತೆ ಸಾಗಿಸಲ್ಪಡುತ್ತೆ ಇಲ್ಲಿಗೆ ಗಿಲ್ಸ್ ಫಿಶಲ್ಲಿ ಗಿಲ್ಸ್ ಅಂತಕ್ಕಂಥ ಅಂಗದಲ್ಲಿ ಏನಾಗುತ್ತೆ ಒಂದು ಆಕ್ಸಿಜನ್ ಉಸಿರಾಟ ಉಸಿರಾಟ ನಡೆಯುತ್ತೆ ಆ ಒಂದು ಗಿಲ್ಸ್ಗೆ ಆ ಗಿಲ್ ತಗ ಗಿಲ್ಸ್ಗೆ ಏನಾಗುತ್ತೆ ಬ್ಲಡ್ ವೆಸಲ್ಸ್ ಅಂದರೆ ರಕ್ತನಾಳಗಳು ಸಪ್ಲೈ ಆಗುತ್ತೆ ಅಲ್ಲಿ ರಕ್ತನಾಳಕ್ಕೆ ನೇರವಾಗಿ ಗಿಲ್ಸ್ ಮುಖಾಂತರ ಒಂದು ಆಕ್ಸಿಜನ್ ಸೇರಲ್ಪಡುತ್ತೆ ಹೌದಲ್ವಾ ನೋಡಿ ಫಿಶ್ ಫಿಶ್ನ ಈ ಭಾಗದಲ್ಲಿ ಅಂದರೆ ಕಣ್ಣಿನ ಹಿಂಭಾಗದಲ್ಲಿ ಗಿಲ್ಸ್ ಇರುತ್ತೆ ಅವು ಚರ್ಮದಿಂದ ದೇಹದಿಂದ ಹೊರ ಚಾಚಲ್ ಪಟ್ಟಿರುತ್ತೆ ನೀವು ಬೇಕಾದರೆ ಫಿಶ್ಶನ್ನು ನೋಡಿದ್ರೆ ಗೊತ್ತಾಗುತ್ತೆ ಓಕೆ ಡು ಪ್ಲಾಂಟ್ಸ್ ಆಲ್ಸೋ ರಿಸ್ಪೈರ್ ಹೇಗೆ ನಮ್ಮ ಒಂದು ಸಸ್ಯಗಳು ಕೂಡ ಯಾವ ರೀತಿಯಾಗಿ ಉಸಿರಾಟ ಮಾಡುತ್ತೆ ಅಂತ ನೋಡೋದೇ ಆದರೆ ನೀವು ಸಿಕ್ಸ್ ಚಾಪ್ಟ್ರಲ್ಲಿ ಇದ್ರ ಬಗ್ಗೆ ಕ್ಲಾಸ್ ಸಿಕ್ಸ್ತಲ್ಲಿ ನೀವು ಸಾರಿ ಇದ್ರ ಬಗ್ಗೆ ಡಿಟೇಲ್ ಆಗಿದೆ ಅಲ್ಲೂ ಕೂಡ ಓದ್ಬೋದು ದೇ ಆಸೋ ಟೇಕಿನ್ ಆಕ್ಸಿಜನ್ ಫ್ರಮ್ ದ ಹೇರ್ ಗಿವೌಟ್ ಕಾರ್ಬನ್ ಡೈಆಕ್ಸೈಡ್ ಈ ಒಂದು ಸಸ್ಯಗಳು ಕೂಡ ಆಕ್ಸಿಜನ್ನ ಒಳಗಡೆ ತಗೊಳುತ್ತೆ ಮತ್ತು ಕಾರ್ಬನ್ ಡೈಆಕ್ಸೈಡನ್ನು ಹೊರ ಹಾಕುತ್ತೆ ನಿಮ್ಗೆ ಗೊತ್ತಿರಬೇಕು ಎಲ್ಲ ಪ್ರಾಣಿ ಪಕ್ಷಿ ಸಸ್ಯಗಳು ಕೂಡ ಆಕ್ಸಿಜನನ್ನು ಒಳಗಡೆ ಅಂದರೆ इनहेलतेबक्सईड एक्सईलते हौट टेक् आक्सीजन फ्रम देर आिव कारबोन डईआक्सैड रईट देफ आक्सीजन ईज यूजु ब्रेक डौन ग्लूको इंटू कॉबोईक्सईड वाटर ऐस ए अदर आर्ग्यिसम्स इन जीवकोशन आक्सीजन ग्लूकोस ब्रेक डोन के ಬಾಳೋದಕ್ಕೆ ಬಳಸುತ್ತೆ ಜೊತೆಗೆ ಅದು ಆಕ್ಸಿಜನ್ ಗ್ಲುಕೋಸ್ನ ಡೌನ್ ಮಾಡಿ ಅದು ಏನಾಗಿ ಕನ್ವರ್ಟ್ ಆಗುತ್ತೆ ಏನು ರಿಲೀಸ್ ಮಾಡುತ್ತೆ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರನ್ನು ರಿಲೀಸ್ ಮಾಡುತ್ತೆ ಯಾ ಯಾವ ರೀತಿ ಅಂದರೆ ಬೇರೆ ಪ್ರಾಣಿಗಳಲ್ಲೂ ಕೂಡ ಆದಾಗೆ ಇಲ್ಲೂ ಕೂಡ ಆಗುತ್ತೆ ಇನ್ನು ಪ್ಲಾಂಟ್ಸ್ ಈಚ್ ಪಾರ್ಟ್ ಕೆನ್ ಟೇಕ್ ಟೇಕಿನ್ ಆಕ್ಸಿಜನ್ ಫ್ರಮ್ ದ ಏರ್ ಆ್ಯಂಡ್ ಗಿವ್ ಔಟ್ ಕಾರ್ಬೊನ್ ಡೈಆಕ್ಸೈಡ್ ಪ್ಲಾಂಟ್ಸಲ್ಲಿ ಈಚ್ ಪಾರ್ಟ್ ಆಫ್ ಇಂಡಿಪೆಂಡೆಂಟ್ಲಿ ಟೇಕಿನ್ ಆಕ್ಸಿಜನ್ ಪ್ರತಿಯೊಂದು ಪಾರ್ಟ್ಗಳು ಕೂಡ ಇಂಡಿಪೆಂಡೆಂಟ್ ಆಗಿ ಆಕ್ಸಿಜನ್ನ ತಗೊಳ್ಳುತ್ತೆ ಮತ್ತು ಕಾರ್ಬನ್ ಡೈಆಕ್ಸೈಡ್ ಒಳಗಡೆ ಹೊರಗಡೆ ಹೊರ್ಗಡೆ ಹಾಕುತ್ತೆ ಇವಾಗ ಆಲ್ರೆಡಿ ಲರ್ಂಟ್ ಇನ್ ಚಾಪ್ಟರ್ ಒನ್ ಅರ್ಥ ಲೀವ್ಸ್ ಆಫ್ ಪ್ಲಾಂಟ್ಸ್ ಹ್ಯಾವ್ ಟೈನಿ ಪೋರ್ಸ್ ಕಾಲ್ಡ್ಸ್ ಸ್ಟೊಮ್ಯಾಟೊ ಆಫ್ ಎಕ್ಸ್ಚೇಂಜ್ ಕಾರ್ಬ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ನಿಮಗೆ ಗೊತ್ತಿರಬೇಕು ಬೇಕು ಪ್ಲಾಂಟ್ಸ್ ಅಂದರೆ ಸಸ್ಯಗಳ ಎಲೆಗಳಲ್ಲಿ ಸಣ್ಣ ಸಣ್ಣ ಟೈನಿ ಪೋರ್ಸ್ ಇರುತ್ತೆ ಅಂದರೆ ಸಣ್ಣ ಸಣ್ಣ ರಂಧ್ರಗಳಿರುತ್ತೆ ಅವುಗಳನ್ನ ನಾವು ಸ್ಟೊಮ್ಯಾಟಾ ಅಂತ ಕರಿತೀವಿ ಆ ಸ್ಟೊಮ್ಯಾಟೊದ ಮುಖಾಂತರ ಆಕ್ಸಿಜನನ್ನು ಎಕ್ಸ್ಚೇಂಜ್ ಮಾಡಿದೆ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ನ ಎಕ್ಸ್ಚೇಂಜ್ ಮಾಡುತ್ತೆ ಓಕೆ ಲೈಕ್ ಆಲ್ ಅದರ್ ಲಿವಿಂಗ್ ಸೆಲ್ಸ್ ಆಫ್ ದ ಪ್ಲಾಂಟ್ಸ್ ರೂಟ್ ಸೆಲ್ಸ್ ಆಲ್ಸೋ ನೀಡ್ ಆಕ್ಸಿಜನ್ ಟು ಜನ್ರೇಟ್ ಎನರ್ಜಿ ಏನಾಗುತ್ತೆ ಬೇರೆ ಜೀವಿಗಳ ಪ್ರಾಣಿಗಳ ಸಾರಿ ದೇ ಬೇರೆ ಪ್ರಾಣಿಗಳ ಜೀವಕೋಶದಂತೆ ಅದರ್ ಲಿವಿಂಗ್ ಸೆಲ್ಸ್ ಆಫ್ ದ ಪ್ಲಾಂಟ್ಸ್ ರೂಟ್ ಸೆಲ್ಸ್ ಆಲ್ಸೋ ನೀಡ್ ಆಕ್ಸಿಜನ್ ಈ ಒಂದು ಬೇರಿನ ಜೀವಕೋಶಗಳಿಗೆ ಆಕ್ಸಿಜನ್ ಬೇಕು ಯಾಕಪ್ಪ ಅಂದರೆ ಎನರ್ಜಿನ ಉತ್ಪಾದನೆ ಮಾಡಬೇಕು ಅಂದರೆ ಎನರ್ಜಿ ಅಂದರೆ ಶಕ್ತಿಯನ್ನು ಜನ್ರೇಟ್ ಮಾಡಬೇಕು ಉತ್ಪಾದನೆ ಮಾಡಬೇಕು ಅಂದರೆ ಒಂದು ಬೇರುಗಳ ಸೆಲ್ಗಳಿಗೆ ಜೀವಕೋಶಗಳು ಕೂಡ ಆಕ್ಸಿಜನ್ ಬೇಕು ಹಾಗಾದರೆ ಸಸ್ಯದ ಬೇರಿನ ಜೀವಕೋಶಗಳು ಇಲ್ಲಿಂದ ಆಕ್ಸಿಜನ್ ಪಡೆಯುತ್ತಪ್ಪ ಅಂದರೆ ರೂಟ್ಸ್ ಟೇಕ್ ಅಪ್ ಏರ್ ಟೇಕ್ ಅಪ್ ಹೇರ್ ಫ್ರಮ್ ದ ಹೇರ್ ಸ್ಪೇಸಸ್ ಪ್ರೆಸೆಂಟ್ ಬಿಟಿವ್ ದ ಹೇರ್ ಪಾರ್ಟಿಕಲ್ಸ್ ಮಣ್ಣಿನ ಕಣಗಳ ನಡುವೆ ಸಿಕ್ಕಾಕಿಕೊಂಡಿರ್ತಕ್ಕಂಥ ಅವಿತ್ತುಕೊಂಡಿರ್ತಕ್ಕಂಥ ಸಂಗ್ರಹಿಸಲ್ಪಟ್ಟಿರುವ ಆಕ್ಸಿಜನ್ ಮುಖಾಂತರ ಅವು ಏನು ಒಂದು ರೂಟ್ ಸೆಲ್ಸ್ ಅಂದರೆ ಬೇರುಗಳ ಜೀವಕೋಶ ಆಕ್ಸಿಜನ್ನ ಪಡೆಯುತ್ತೆ ನಿಮಗೆ ಗೊತ್ತಿರಬೇಕು ಇಲ್ಲಿ ಇರ್ತಕ್ಕಂಥ ಒಂದು ಇವೇನಿದೆ ಈ ಬ ಸಣ್ಣ ಸಣ್ಣದಾಗಿ ಇರತಕ್ಕಂಥ ಏನು ರಚನೆಗಳಿದೆಯಲ್ಲ ಇವೆಲ್ಲವೂ ಕೂಡ ಮಣ್ಣಿನ ಕಣಗಳು ಹಾಗಾದ್ರೆ ಮಣ್ಣಿನ ಕಣಗಳ ನಡುವೆ ಇದೆಯಲ್ಲ ಈ ಒಂದು ಮಣ್ಣಿನ ಕಣಗಳ ನಡುವೆ ಇರತಕ್ಕಂಥ ಸ್ಪೇಸ್ ಖಾಲಿ ಜಾಗದಲ್ಲಿ ಏನಿದೆ ಆಕ್ಸಿಜನ್ ಫಿಲ್ ಆಗಿರುತ್ತೆ ಓಕೆ ಆಕ್ಸಿಜನ್ ಫಿಲ್ ಆಗಿದೆಯಲ್ಲ ಅದನ್ನು ಈ ರೂಟ್ ಏರ್ ರೂಟ್ ಏರ್ ಅಂದರೆ ಒಂದು ಏನು ನೀವು ಬೇರನ್ನು ನೋಡ್ತೀರಲ್ಲ ಆ ಬೇರು ಈ ಒಂದು ಆಕ್ಸಿಜನನ್ನು ಹೀರ್ಕೊಳ್ಳುತ್ತೆ ಓಕೆ ಅದ್ರ ಮುಖಾಂತರ ಅವು ಕೂಡ ಉಸಿರಾಡುತ್ತೆ ಓಕೆ ಈ ಒಂದು ಚಾಪ್ಟರಲ್ಲಿ ನೀವೇನೆಲ್ಲ ತಿಳ್ಕೊಂಡಿದ್ದೀರಾ ಅಂದರೆ ರೆಸ್ಪಿರೇಷನ್ ಇಸ್ ಎ ವೈಟಲ್ ಬಯೋಲಾಜಿಕಲ್ ಪ್ರೊಸೆಸ್ ಒಂದು ಜೈವಿಕ ಕ್ರಿಯೆ ಅಂದರೆ ಅತ್ಯಂತ ಮುಖ್ಯ ಜೈವಿಕ ಕ್ರಿಯೆ ಯಾಕಂದರೆ ಉಸಿರಾಟ ಇಲ್ಲ ಅಂದರೆ ಗ್ಲೂಕೋಸು ಡೌನ್ ಆಗಲ್ಲ ಗ್ಲೂಕೋಸು ಜೀರ್ಣ ಆಗಲಿಲ್ಲ ಅಂದರೆ ಗ್ಲೂಕೋಸು ಡೌನ್ ಆಗಲಿಲ್ಲ ಅಂದರೆ ಎನರ್ಜಿ ಕ್ರಿಯೇಟ್ ಆಗೋಲ್ಲ ಎನರ್ಜಿ ಜನ್ರೇಟ್ ಆಗಲ್ಲ ಶಕ್ತಿ ಉತ್ಪಾದನೆ ಆಗಲ್ಲ ಆಲ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ನೀಡ್ ಟು ರೆಸ್ಪೈಟ್ ಟು ಗೆಟ್ ಎನರ್ಜಿ ನೀಡೆಡ್ ಫಾರ್ ದ ಸರ್ವೈವಲ್ ಪ್ರತಿಯೊಂದು ಜೀವಿಯೂ ಕೂಡ ಅದಕ್ಕೆ ಬೇಕಾಗಿರೋ ಶಕ್ತಿ ಬೇಕು ಅಂದರೆ ಅದು ಬದುಕೋದಕ್ಕೆ ಶಕ್ತಿ ಬೇಕು ಆ ಶಕ್ತಿ ಬೇಕಪ್ಪ ಅಂದರೆ ಅದು ಉಸಿರಾಡಲೇಬೇಕು ಓಕೆ ನಿಮಗೆ ಒಂದು ಕೀವರ್ಡ್ಸ್ ಇದೆ ಆ ಕೀವರ್ಡ್ಸ್ನ ನೋಡ್ಕೊಳ್ಳಿ ಕೀ ವರ್ಡ್ಸ್ ಹೇರೋಬಿಕ್ ರೆಸ್ಪಿರೇಷನ್ ಎನೋರ್ಬಿಕ್ ರೆಸ್ಪಿರೇಷನ್ ಹೇರೋಬಿಕ್ ಅಂದರೆ ಏನು ಆಕ್ಸಿಜನ್ ಇರುತ್ತೆ ಓಕೆ ಆಕ್ಸಿಜನ್ ಇರುತ್ತೆ ಆದರೆ ಎನೋರೋಬಿಕ್ ಅಂದರೆ ಏನು ಆಕ್ಸಿಜನ್ ಇರೋದಿಲ್ಲ ಆಕ್ಸಿಜನ್ ಇಲ್ಲದೇ ಇದ್ದರೂ ಕೂಡ ಉಸಿರಾಡತಕ್ಕಂಥ ಪ್ರಕ್ರಿಯೆಯನ್ನು ನಾವು ಅನೋರೋಬಿಕ್ ರೆಸ್ಪಿರೇಷನ್ ಅಂತ ಕರಿತೀವಿ ಬ್ರೀದಿಂಗ್ ರೇಟ್ ಅಂದರೆ ಉಸಿರಾಟ ದರ ಅಂದರೆ ಏನು ಸೆಲ್ಯುಲಾರ್ ರೆಸ್ಪಿರೇಷನ್ ಅಂದರೆ ಸೆಲ್ಯುಲಾರ್ ಅಂದರೆ ಏನು ಕೋಶೀಯ ಉಸಿರಾಟ ಅಂದರೆ ಏನು ಜೀವಕೋಶದ ಉಸಿರಾಟ ಅಂದರೆ ಏನು ಡಯಾಫ್ರಾಮ್ ಅದು ಗೊತ್ತಿರ್ಬೇಕು ಮಸ್ಕ್ಯುಲರ್ ಶೀಟ್ ಬಿಹ್ಯಾಂಡ್ ಕ್ಯಾವಿಟಿ ಚೆಸ್ಟ್ ಕ್ಯಾವಿಟಿ ಹಿಂದೆ ಇರತಕ್ಕಂಥ ಒಂದು ಪೊರೆ ಎಸ್ಕ ಎಸ್ಕಲೇಷನ್ ಅಂದರೆ ಎಸ್ಕಲೇಷನ್ ಅಂದರೆ ನಿಶ್ವಾಸ ಉಸಿರನ್ನು ಹೊರಗಡೆ ಹಾಕೋದು ಗಿಲ್ಸ್ ಅಂದ್ರೇನು ಫಿಶ್ಶಲ್ಲಿ ಇರತಕ್ಕಂಥ ಒಂದು ಉಸಿರಾಟದ ಅಂಗ ಅಂದರೆ ಅಮೀನಿಯಮಲ್ಲಿ ಇರ್ತಕ್ಕಂಥ ಉಸಿರಾಟದ ಅಂಗ ಲಂಗ್ಸ್ ಜೀವ ಸಾರಿ ಶ್ವಾಸಕೋಶ ಲಂಗ್ಸ್ ಅಂತ ಕರಿತೀವಿ ಇನ್ಹೆಲೇಷನ್ ಉಚ್ಛ್ವಾಸ ಅಂತ ಕರಿತೀವಿ ಸ್ಪರಿಕಲ್ಸ್ ಸ್ಪರಿಕಲ್ಸ್ ಅಂದರೆ ಗೊತ್ತಿರಬೇಕು ಇನ್ಸೆಕ್ಟ್ಸಲ್ಲಿ ಒಂದು ಸಣ್ಣ ರಂಧ್ರಗಳು ಅಂದರೆ ಕೀಟದ ಬದಿಯಲ್ಲಿ ದೇಹದ ಬದಿಯಲ್ಲಿರ್ತಕ್ಕಂಥ ಸಣ್ಣ ಸಣ್ಣ ರಂಧ್ರಗಳು ಅದನ್ನು ಸ್ಪರಕಲ್ಸ್ ಅಂತ ಕರಿತೀವಿ ಟ್ರೇಕಿಯಾ ಟ್ರೇಕಿ ಅಂದರೆ ಶ್ವಾಸನಾಳ ರಿಪ್ಸ್ ಅಂದರೆ ನಮ್ಮ ಒಂದು ಚೆಸ್ಟಿನಲ್ಲಿರ್ತಕ್ಕಂಥ ಏನು ಒಂದು ಒಂದು ಪಂಜರದ ರೀತಿಯಾಗಿ ಮೂಳೆಗಳು ಮಾಡಲ್ಪಟ್ಟಿದೆ ಆ ಒಂದು ಅದನ್ನು ನಾವು ರಿಪ್ಸ್ ಅಂತ ಕರಿತೀವಿ ಹಾಗೆ ನಿಮ್ಗೆ ಗೊತ್ತಿರಬೇಕು ವಾಟ್ ಯು ಲ್ಯಾವ್ ಲರ್ಂಟ್ ವಾಟ್ ಯು ಹ್ಯಾವ್ ಲರ್ಂಟ್ ಅಂದರೆ ಏನು ನೀವು ಕಲ್ತಿದ್ದೀರಿ ಈ ಚಾಪ್ಟರಿಂದ ಅಂತ ಈ ಒಂದು ಈಗಾಗಲೇ ಕ್ಲಾಸಸ್ ಆಗಿದ್ದಿಲ್ಲ ಅದ್ರ ಬಗ್ಗೆ ಅಂದರೆ ಈ ಒಂದು ಚಾಪ್ಟರನ್ನು ಪ್ರತಿಯೊಂದು ಅಂಶಗಳನ್ನ ನೀವು ಇವರು ಒಂದು ಬುಲೆಟ್ ಪಾಯಿಂಟಲ್ಲಿ ಕೊಟ್ಟಿದರೆ ವಿಡಿಯೋನ ಪಾಸ್ ಮಾಡಿ ಇದನ್ನು ನೀವು ನೋಟ್ ಮಾಡ್ಕೊಳ್ಳಿ ಓಕೆ ಈ ರೀತಿಯಾಗಿ ಈ ಒಂದು ಚಾಪ್ಟ್ರನ್ನ ಮುಗಿಸ್ತಾ ಏನಾದರೂ ಡೌಟ್ಸ್ ಇದ್ದರೆ ಖಂಡಿತ ಕಾಮೆಂಟ್ ಮಾಡಿ ಜೊತೆಗೆ ಏನಾದರೂ ಕಾಮೆಂಟ್ ಏನಾದರೂ ಸಜೆಷನ್ಸ್ ಕೊಡಬೇಕು ಅಂದರೂ ಕೂಡ ನೀವು ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಈ ಒಂದು ಕ್ಲಾಸಸ್ಸು ಇನ್ನೂ ಕೂಡ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಬೇಕು ಅಥವಾ ಇನ್ನೂ ಏನಾದರೂ ಸೇರಿಸಬೇಕು ಅಂತ ನಿಮ್ಮ ಏನಾದರೂ ಸಜೆಷನ್ಸ್ ಇದ್ದರೆ ಗೈಡೆನ್ಸ್ ಇದ್ದರೆ ಖಂಡಿತ ನೀವು ಕೊಡ್ಬೋದಂತ ತಿಳಿಸ್ತಾ ಈ ಒಂದು ಚಾಪ್ಟ್ರನ್ನು ಮುಗಿಸ್ತಾ ಇದ್ದೀನಿ ಎಲ್ಲರೂ ಕೂಡ ಪ್ಲಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಈ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಧನ್ಯವಾದಗಳು